नारायणं सूत्र भाष्यकृतौ वंदे भगवन्तौ पुनः पुनः ईश्वरो गुरुरात्मेति मूर्तिभेद विभागिने व्योमवद्व्याप्तदेहाय दक्षिणामूर्तये नमः। ಆಮೇಲೊಂದು ಗಡಿಯಾರ ಒಂದು ಸ್ವಲ್ಪ ತಂದಿಟ್ಟಿರಿ, ಒಂದು ಗಡಿಯಾರ ತಂದಿಟ್ಟಿರಿ. ಆಚ ನಾನು ವೇದಾಂತ ಪರ್ವದ ಗ್ರಂಥ ಇದೆಯಲ್ಲ, ಅದನ್ನು ನಿಧಾನವಾಗಿ ಕ್ಲಾಸ್ನಲ್ಲಿ ಮಾಡೋ ಹಾಗೆ ಮಾಡ್ತೀನಿ. ಎಲ್ರಿಗೂ ಅರ್ಥವಾಗುತ್ತೆ, ಸುಲಭವಾಗಿ ಅರ್ಥವಾಗುತ್ತೆ, ಏನು ಕಷ್ಟವಾಗೋದಿಲ್ಲ. ಇವಾಗ ನಾನೇನು ಹೇಳ್ತೀನಿ ಅಂದರೆ, ಶಾಸ್ತ್ರ ಎಲ್ಲ ಓದ್ತೀವಲ್ಲ, ಯಾತಕ್ಕೆ ಓದ್ತೀವಿ? ಯಾತಕ್ಕೆ ಓದ್ತೀವಿ ಅಂದರೆ, ಏನೊಂದು ಪ್ರಯೋಜನ ಇರಬೇಕಲ್ವೇ? ಆ ಪ್ರಯೋಜನ ಏನು ಅಂತ ತಿಳ್ಕೋಬೇಕು. ಪ್ರಯೋಜನ ಏನು ಅಂತ ಗೊತ್ತಾದರೆ ಅವಾಗ ತೀರ್ಮಾನ ಮಾಡ್ಬೋದು. ಏನೋ ತುಂಬ ಚೆನ್ನಾಗಿದೆ ಅಂತ ತಿಳ್ಕೋಬೇಕು ಅಂತ ನಮಗೆ ಆಸೆ, ಅದರ ಲಾಭ ಪಡ್ಕೋಬೇಕು ಅಂತ ಆಸೆ ಅನಿಸುತ್ತೆ. ಆವಾಗ ಅದನ್ನು ಕೇಳ್ತಾರೆ, ಕೇಳೋಕ್ಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಏನು ಪ್ರಯೋಜನ ಏನು ವಿಷಯ ಏನು ಎಲ್ಲ ಹೇಳ್ತೀನಿ. ಇವತ್ತು ನಾನೇನು ಮಾತಾಡ್ತೀನೋ ಅದರಲ್ಲಿ ಶಾಸ್ತ್ರ ಒಂದು ಇರೋದಿಲ್ಲ. ನಾನು ಮಾತಾಡೋದೆಲ್ಲ ನಮ್ಮ ಅನುಭವನೇ, ಎಲ್ರಿಗೂ ಅನುಭವ ಇರುತ್ತೆ. ನಮ್ಮ ಅನುಭವವನ್ನೇ ಸ್ವಲ್ಪ ವಿಶ್ಲೇಷಣೆ ಮಾಡಿ ತೋರಿಸ್ತಾರೆ. ಶಂಕರ್ ಏನು ಮಾಡ್ತಾರೆ, ಶಂಕರಾಚಾರ್ಯರು ಅಂದರೆ ಎಲ್ಲರ ಅನುಭವವನ್ನು ವಿಶ್ಲೇಷಣೆ ಮಾಡಿ ಅಂದರೆ ಅನಲೈಸ್ ಮಾಡಿ ತೋರಿಸ್ತಾರೆ. ಏನಂತ ನೋಡಿ, ಈಗ ನಮಗೆಲ್ಲರಿಗೂ ಮೂರು ಅನುಭವಗಳಾಗುತ್ತೆ. ಏನು ಅಂದರೆ, ಮೊದಲನೇದು ಎಚ್ಚರಿಕೆ, ಎರಡನೇದು ಸ್ವಪ್ನ, ಮೂರನೇದು ಸ್ವಪ್ನವೂ ಇಲ್ಲದೇ ಇರತಕ್ಕಂಥ ಒಂದು ನಿದ್ರೆ. ಗೊತ್ತಾಯ್ತಾ? ಇದನ್ನು ಎಚ್ಚರಿಕೆಯಲ್ಲಿರೋದನ್ನು ಜಾಗ್ರತ್ ಅಂತಾರೆ. ಎಚ್ಚರಿಕೆಗೆ ಏನು ಹೇಳ್ತಾರೆ ಹೇಳಿ, ಜಾಗ್ರತ. ಸ್ವಪ್ನ ಅಂದರೆ ಸ್ವಪ್ನ, ಗಾಢ ನಿದ್ರೆಗೆ ಸುಷುಪ್ತಿ ಅಂತಾರೆ. ಏನು ಹೇಳಿ, ಗೊತ್ತಾಯ್ತಾ? ಇವಾಗ ಈ ಅನುಭವ ಎಲ್ರಿಗೂ ಇರೋದು. ಇವಾಗ ಇಲ್ಲಿ ನೋಡಿ ಏನು ಅಂತ, ಎಚ್ಚರಿಕೆಯಲ್ಲಿ ನಾವು ವ್ಯವಹಾರ ಮಾಡ್ತಾ ಇದ್ದೀವಲ್ಲ, ವ್ಯವಹಾರ ಮಾಡಿದಾಗ ವ್ಯವಹಾರಕ್ಕೆ ಆಧಾರ ಏನು ಅಂತ ನೋಡಿ, ನಾನು ನೀನು ಅದು ಅಂತೆಲ್ಲ ಇದೆ. ನಾನು ಅಂದರೆ ಯಾರು, ಈ ಶರೀರ ಇಟ್ಕೊಂಡು ನಾನು ಹೇಳ್ತೀನಿ, ಈ ಶರೀರ ಇಟ್ಕೊಂಡು ಇದನ್ನು ಗಂಡಸು ಅಥವಾ ಹೆಂಗಸು, ನನ್ನ ಹುಡುಗ ದೊಡ್ಡವನು
ಮುದುಕ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆಲ್ಲ ಇಟ್ಕೊಂಡು ವ್ಯವಹಾರ ಮಾಡ್ತೀವಲ್ಲಪ್ಪ. ಅಲ್ಲಿಗೆ ನಾನು ಮತ್ತೊಂದು ಅಂತ ಎರಡಿದೆ, ಎಲ್ರಿಗೂ ಗೊತ್ತಿರೋದೇ ಇದು. ಏನು ಶಾಸ್ತ್ರ ಏನು ಹೇಳ್ತಾ ಇಲ್ಲ, ಗೊತ್ತಾಯ್ತಾ? ಈಗ ಇದರಲ್ಲಿ ಏನಾಗಿದೆ ಅಂದರೆ, ಈ ನಾನು ಮತ್ತೊಂದು ಅನ್ನೋದು ನೋಡಿ, ಇವಾಗ ನೀನು ಅಂತಿದೆಯಲ್ಲ, ಇವಾಗ ನಿಮ್ಮರು ಬೇರೆ ಮನುಷ್ಯರು, ಬೇರೆ ಮನುಷ್ಯರಿದ್ದರೆ ಅವ್ರನ್ನೂ ನಾವು ಗುರುತಾಗಿ ಹಚ್ತೀನಿ, ಅವರು ಮೈ ನೋಡ್ಕೊಂತಾನೆ ಹೇಳ್ತೀನಿ, ಶರೀರ ನೋಡಿಕೊಂಡೆ ಇವರಿಂಥ ಅವರು ಅಂಥವ್ರು ಅಂತ ಮಾತಾಡ್ತೀನಿ. ಆದ್ದರಿಂದ ಶರೀರನೂ ಜಡವೆ, ಅಲ್ಲಿ ಹೊರಗಡೆ ಇರೋ ಗೋಡೆನೂ ಜಡವೆ. ಆದ್ದರಿಂದ ನಾವು ನಿಜವಾಗಲೂ ಯಾವಾಗಲೂ ಜಡ ವಸ್ತುಗಳನ್ನೇ ನೋಡ್ತಾ ಇರೋದು, ಗೊತ್ತಾಗ್ತಾ ಇದೆಯಾ? ನಾವು ಇನ್ನೊಬ್ಬರ ಹತ್ರ ಮಾತಾಡ್ತಾ ಇರೋ ಕೂಡ ನಮಗೆ ಕಾಣಿಸ್ತಾ ಇರೋದು ಯಾವುದು, ಜಡ ವಸ್ತು. ಅದ್ರ ಒಳಗಡೆ ಇನ್ನೇನು ನಡೀತಾ ಇದೆ, ಇವರು ಜಡ ಅಲ್ಲ ಅಂತ ಗೊತ್ತು ನಮಗೆ, ಅದು ಬೇರೆ, ಕಾಣಿಸೋ ಜಡ ವಸ್ತುನೇ. ಅಲ್ಲಿಗೆ ಏನಾಯಿತು ಅಂದರೆ, ಆ ವಸ್ತು ಅನ್ನೋದು ಜಡ, ನಾನು ಅಂದರೆ ಚೇತನ. ಚೇತನ ಅಂದರೆ ಏನು ಹೇಳಿ ಅಂದರೆ, ನಾನು ಅರಿತುಕೋತಾ ಇದ್ದೀನಿ ನನ್ನನ್ನು, ನಾನಿದ್ದೀನಿ ನಂಗೆ ಗೊತ್ತು. ಅಲ್ಲಿ ಗೋಡೆ, ಇದು ಬಾಗಿಲು ಅಂತ ಗೊತ್ತು, ಬಾಗಿಲಿಗೆ ನಾನಿದ್ದೀನಿ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ ಇಲ್ಲ? ಅಲ್ಲಿಗೆ ಅದನ್ನೆಲ್ಲ ವಿಷಯ ಅಂತಾರೆ, ಇದೆಲ್ಲ ವಿಷಯಗಳು, ನನ್ನನ್ನು ವಿಷಯೀ ಅಂತಾರೆ. ಅಂದ್ರೇನು? ತಿಳ್ಕೊಳ್ಳೋನು. ಅದೆಲ್ಲ ತಿಳಿಯಲ್ಪಟ್ಟದ್ದು ನಾನು ತಿಳ್ಕೊಳ್ಳೋನು, ಗೊತ್ತಾಗ್ತಾ ಇದೆಯಾ? ಮುಂದಕ್ಕೆ ನೋಡಿ, ಅದೆಲ್ಲ ಭೋಜ್ಯ ಅಂದ್ರೇನು, ಅದರ ಉಪಯೋಗ ಪಡ್ಕೋಬೋದು ನಾನು. ನಾನು ಭೋಕ್ತ, ಭೋಕ್ತ ಅಂದ್ರೇನು, ಆನಂದವನ್ನು ಪಡ್ಕೊಳ್ಳೋನು. ಅನ್ನ ಅದು ಭೋಜ್ಯ, ನಾನು ತಿಂತೀನಿ ಸುಖವಾಗಿರ್ತೀನಿ, ಅದಕ್ಕೋಸ್ಕರ ನಾನು ಭೋಕ್ತ ಗೊತ್ತಾನೆ. ಅಂದರೆ ಅದು ತಿಳಿಯಲ್ಪಟ್ಟದ್ದು ನಾನು ತಿಳ್ಕೊಳ್ತಾ ಇರೋನು. ಅದು ತಿನ್ನಲ್ಪಡೋದು ನಾನು ತಿಂತಾ ಇರೋದು, ಅಲ್ವಾ? ತುಂಬ ವ್ಯತ್ಯಾಸ ಇದೆಯೋ ಇಲ್ವೋ? ನಾನು ತಿಳ್ಕೊಳ್ತಾ ಇದ್ದೀನಿ, ಅದು ನನ್ನನ್ನು ತಿಳ್ಕೊಳ್ತಾ? ತಿಳ್ಕೊಳ್ಳದ. ಆದ್ದರಿಂದ ನನಗೂ ಇದಕ್ಕೂ ತುಂಬ ವ್ಯತ್ಯಾಸವಿದೆ. ನಾನು ಜ್ಞಾತ, ಅದು ಜ್ಞೇಯ. ನಾನು ಭೋಕ್ತ, ಅದು ಭೋಜ್ಯ. ನಾನು ಚೇತನ, ಅದು ಜಡ. ತುಂಬ ವ್ಯತ್ಯಾಸ ಗೊತ್ತಾಯ್ತು ಅಲ್ವಾ? ಅಲ್ಲಿಗೆ ಇವೆರಡು ಪೂರ್ತಿ ಬೇರೆ ಬೇರೆ ಅಂತ ಆಯಿತು. ಅದು ನನ್ನ ಥರ ಇಲ್ಲ, ನಾನು ಅದ್ರ ಥರ ಇಲ್ಲ, ಗೊತ್ತಾಗ್ತಾ ಇದೆಯಲ್ಲ? ಇವಾಗ ಮುಂದಕ್ಕೆ ನೋಡಿ, ಇವಾಗ ಇಲ್ಲೇನು ನನಗೆ ದೃಢವಾಗಿದೆ, ಈ ಶರೀರ ಇಟ್ಕೊಂಡು ಇದು ನಾನು ಅಂತ ಇದ್ದೀನಿ. ಇವಾಗ ನೋಡಿ ಮುಂದಕ್ಕೆ, ಕೆಲಸ ಮಾಡಿ ಮಾಡಿ ಆಯಾಸ ಆಯಿತು, ಆಯಾಸ ಆದಮೇಲೆ ನಿದ್ದೆ ಬಂತು, ಇಷ್ಟೊತ್ತು ಹೇಳಿದ ಎಚ್ಚರಿಕೆ ಜಾಗ್ರತೆ, ನಿದ್ದೆ ಬಂತು, ಮಲ್ಕೊಂಡೆ. ಮಲ್ಕೊಂಡ್ರೆ ಏನಾಯಿತು ಅಂದರೆ, ಯಾತಿಗೆ ಮಲ್ಕೊಂಡಿದ್ದು, ಶರೀರ ಸುಸ್ತಾಗೋಯ್ತು, ನಿದ್ದೆ ಮಾಡಿಬಿಡ್ತು. ಶರೀರ ನಿದ್ದೆ ಮಾಡಿದ್ರಿಂದ ಇಂದ್ರಿಯಗಳು ಕೆಲಸ ಮಾಡಬೇಕಲ್ಲ. ಇಲ್ಲೇ ಒಳಗಡೆ ಇಂದ್ರಿಯಗಳು ಅಂದ್ರೇನು, ಕಣ್ಣು ನೋಡೋದು, ಆ ಕಣ್ಣು ಈ ಕಣ್ಣು ಮುಖಾಂತರ ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕೆ ಇದು ಅವಕಾಶ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಅದು ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತು. ಜ್ಞಾನೇಂದ್ರಿಯಗಳೊಂದು ಕೆಲಸ ಮಾಡ್ತಾ ಇಲ್ಲ, ನಿದ್ದೆ ಬಂದ್ಬಿಡ್ತು. ಜ್ಞಾನೇಂದ್ರಿಯಗಳು ಸುಮ್ಮನೆ ಆದರೂ ಕೂಡ ಮನಸ್ಸು ಸುಮ್ಮನೆ ಆಗಿಲ್ಲ,
ಮನಸ್ಸಿದ್ದೇ ಇರುತ್ತೆ. ಮನಸ್ಸಿನಲ್ಲಿ ಏನೇನೋ ನೆನಪುಗಳೆಲ್ಲ ಇದೆ, ಆ ನೆನಪುಗಳ ಆಧಾರದ ಮೇಲೆ ಸ್ವಪ್ನಗಳು ಬರುತ್ತೆ, ಹೌದಾ ಇಲ್ಲೋ? ಈಗೆಲ್ರಿಗೂ ಇರೋ ಅನುಭವ ನೆನಪ. ಇವಾಗ ನೋಡಿ, ಸ್ವಪ್ನದಲ್ಲಿರೋ ತಮಾಷೆ ನೋಡಿ. ಸ್ವಪ್ನದಲ್ಲಿ ನಾನೆಲ್ಲ ಓಡಾಡ್ತಾ ಇದ್ದೀನಿ, ಅಥವಾ ಕೊಳದಲ್ಲಿ ಈಜು ಮಾಡ್ತಾ ಈಜ್ತಾ ಇದ್ದೀನಿ, ಅಥವಾ ಕೆಲವು ಸಲ ಹೀಗೆ ಹಾರ್ಕೊಂಡು ಹೊರಟೋಗ್ಬಿಡ್ತೀನಿ. ಎಲ್ಲ ಆಗುತ್ತೋ ಇಲ್ವೋ? ನಾನು ಅಲ್ಲಿ ಹಾರ್ತಾ ಇರೋವಾಗ ಈ ಶರೀರ ಇಲ್ಲಿ ಬಿದ್ದಿದೆಯೋ ಇಲ್ವೋ? ಹೌದಲ್ಲ, ನಾನಲ್ಲಿ ಹಾರ್ತಾ ಇರುವಾಗ ಈ ಶರೀರ ಇಲ್ಲಿ ಬಿದ್ದಿದೆ, ಹಾಸಿಗೆ ಮೇಲೆ ಬಿದ್ದಿದೆ. ಅದು ಹಾರಾಡ್ತಾ ಇದೆಯಾ? ಅದು ಈಜ್ತಾ ಇದೆಯಾ? ಅದು ನಡೀತಾ ಇದೆಯಾ? ಇಲ್ಲ, ಬಿದ್ದುಕೊಂಡಿದೆ. ಅದಾನೆ ಇವಾಗ ಒಂದು ಸಮಸ್ಯೆ ಬರುತ್ತೆ. ಇದೇನಿದು, ಎದ್ದಿರುವಾಗ ಈ ಶರೀರ ನಾನು ನಾನು ಅಂತ ಇದ್ದೆ, ಅದು ಓಡಾಡಿದ್ರೆ ನಾನು ಓಡಾಡ್ತಾ ಇದ್ದೀನಿ, ಅದು ಕೂತ್ಕೊಂಡ್ರೆ ನಾವು ಕೂತ್ಕೊಂಡಿದ್ದೀನಿ, ಅದು ಬಿದ್ದರೆ ನಾನು ಬಿದ್ದೆ ಅಂತ ಹೇಳ್ತಾ ಇದ್ದೀನಿ. ಆಗ ಇಲ್ಲಿ ಮಲ್ಕೊಂಡಿದೆ ಈ ಶರೀರ, ಆದರೆ ಇದರಲ್ಲಿ ನಾನು ಅಂತ ಇಲ್ಲ ನನಗೆ. ನಾನು ಮನಸ್ಸಿನಲ್ಲಿ ಅಲ್ಲಿ ಏನಾಗ್ತಾಯಿದ್ರೆ ಅದು ನಾನು ಅಂತ ಇದ್ದೀನಿ. ಗೊತ್ತಾನೆ? ಅದಕ್ಕೋಸ್ಕರ ಒಂದು ದೊಡ್ಡ ಪ್ರಶ್ನೆ ಬರುತ್ತೋ ಇಲ್ವೋ? ಇದೇನಿದು, ಇದನ್ನು ನಾನು ಅಂತ ಇದ್ನಲ್ಲ, ಇವಾಗ ಇದ ನಾನು ಅಥವಾ ಅದೋ? ಅರ್ಥ ಆಗ್ತಾ ಇದೆಯೋ ಇಲ್ಲಪ್ಪ? ಎಲ್ಲರೂ ಗೊತ್ತಾಗ್ತಾ ಇರ್ತಾನೆ? ಪ್ರಶ್ನೆ ಬರ್ತೀವಲ್ಲ, ನನ್ನ ಸ್ವಪ್ನಗಳು ನಾನು ಜ್ಞಾಪಕ ಮಾಡ್ಕೊಂಡ್ಮೇಲೆ ನನಗೆ ಸಹಜವಾಗಿ ಬರುತ್ತೆ, ಇದೇನಿದು, ಅದೇನು ಅಲ್ಲಿ ಓಡಾಡ್ತಾ ಇದ್ದೀನಿ, ಇಲ್ಲಿ ಕೂತ್ಕೊಂಡಿದೆಯಲ್ಲ, ಇಲ್ಲಿ ಮಲ್ಕೊಂಡಿದೆಯಲ್ಲ, ಹಾಗಾದ್ರೆ ನಾನು ಯಾರು, ಇದೋ ಅದೋ ಅಂತ ಬರ್ತಾ ಇಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿದು, ಇದು ಯಾವಾಗ ಬರುತ್ತೆ? ತಿಳಿಸಿದ್ಮೇಲೆ ಗೊತ್ತಾಗ್ತಾ ಇದೆ, ಇಲ್ಲದೆ ಹೋದ್ರೆ ಬರ್ತಾ ಇರಲಿಲ್ಲ ಈ ಪ್ರಶ್ನೆ. ಸ್ವಪ್ನದಲ್ಲಿ ಹಾಗೋಗಿದ್ದೆ ಹೀಗೋಗಿದ್ದೆ ಅಂತೆಲ್ಲ ಹೇಳ್ತಾ ಇರೋದು, ಆಮೇಲೆ ತಿರ್ಗಾ ಊಟ ಮಾಡ್ಕೊಂಡು ಬರೋದು ಇಲ್ಲ, ಹಾಗೆ ಆಯ್ತು. ಹಾಗಲ್ಲ, ಹೇಳಿದ್ಮೇಲೆ ಅಯ್ಯೋ ಇದೇನಿದು, ನನ್ನ ಗಮನಿಸೇ ಇರಲಿಲ್ವಲ್ಲ ಅನ್ಸುತ್ತೋ ಇಲ್ಲೋ? ಆದ್ದರಿಂದ ಮೊದಲು ಗಮನಿಸಿದ ಏನು ವಿಷಯ ಏನು, ಈ ಶರೀರವನ್ನು ನಾನು ನಾನು ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಅಲ್ಲಿ ಈ ಶರೀರ ಮಲಗಿದ್ರೂ ಕೂಡ ನಾನು ಓಡಾಡ್ತಾ ಇದ್ದೀನಿ ಅನ್ನೋ ಅನುಭವ ನನಗೇ ಇದೆ. ಆದ್ದರಿಂದ ನಾನು ಇದೋ ಅಥವಾ ಅದೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಗೊತ್ತಾಯ್ತಾ? ಸರಿ, ಇನ್ನು ಮುಂದೆ ನೋಡಿ. ಸ್ವಪ್ನಕ್ಕೆ ಬರಬೇಕಾದ್ರೆ ಮನಸ್ಸಿರಬೇಕೋ ಇಲ್ಲ? ಆ ಮನಸ್ಸಿಗೂ ಆಯಾಸ ಆಗೋಯ್ತು, ಅದೂ ನಿದ್ದೆ ಮಾಡಿಬಿಡ್ತು. ಅವಾಗ ನಾನೊಬ್ಬನೇ ಉಳ್ಕೊಂಡ್ಬಿಟ್ಟೆ, ನಾನೊಬ್ಬನೇ ಇರುವಾಗ ನನಗೇತು ಒಳ್ಳೆ ಗಾಢ ನಿದ್ರೆ ಬಂದುಬಿಡ್ತು. ಅದನ್ನೇ ಸುಷುಪ್ತಿ ಅನ್ನೋದು. ಏನು ಹೇಳಿ ಒಂದ್ಸಲ? ಸುಷುಪ್ತಿನಲ್ಲಿ ಎಂದ ಗಾಢ ನಿದ್ರೆ ಸ್ವಪ್ನವೂ ಇಲ್ಲ. ಸ್ವಪ್ನವೂ ಇಲ್ಲದೇ ಇರುವಾಗ ನಾನಿದ್ದೀನೋ ಇಲ್ವೋ? ಯಾರಿಗಾದರೂ ನಾನಿದ್ದೀನೋ ಇಲ್ವೋ ಅಂತ ಸಂಶಯ ಬರ್ತಾ? ಗಾಢ ನಿದ್ರೆ ಒಳಗೆ ನಾನು ಯಾರು ಅಂತ ಗೊತ್ತೇ ಆಗಲ್ವಲ್ಲ, ನಾ ಇರಲಿಲ್ಲ ಅಂತ ಕಾಣಿಸುತ್ತೆ ಅಂತ ಯಾರು ಅನ್ನೋಲ್ಲ. ನಾವು ಎದ್ದ ಮೇಲೆ ಏನು ಹೇಳ್ತೀವಿ, ಅದೇನು ರೀ, ಒಂದೂ ಗೊತ್ತಾಗಲೇ ಇಲ್ಲ, ಒಂದೂ ಗೊತ್ತಾಗಲಿಲ್ಲ. ಮನೆಯಲ್ಲಿ ಹಾವು ಬಂದುಬಿಟ್ಟಿದೆ, ಗೊತ್ತೇ ಆಗಲಿಲ್ಲ. ಮಳೆ ಬಂದುಬಿಟ್ಟು ಕಿಟಕಿ ಬಾಗ ತೆಗೆದುಬಿಟ್ಟಿದೆ, ನೀರೆಲ್ಲ ಒಳಗಡೆ ಬಂದುಬಿಟ್ಟಿದೆ, ಗೊತ್ತೇ ಆಗಲಿಲ್ಲ. ಮೈಸೂರಿನಲ್ಲಿ ನಡೆದಿದ್ದು, ಒಂದು ಹುಡುಗಿ ಮಲ್ಕೊಂಡಿದ್ದಾಳೆ, ಸುಮಾರು 10 ವಯಸ್ಸು. ಆಮೇಲೆ ಬೆಳಗ್ಗೆ ಅದು ಏನೋ ಮೆತ್ತಗಿದೆ ಅಂತಂತೇಳಿ ಇಮ್ಮಿಟ್ಬಿಟ್ಟು ಇದೇನೋ ವಿಚಿತ್ರವಾಗಿದೆಯಲ್ಲ ಅಂತ ಎದ್ದ ತಕ್ಷಣ ಅದು ನೋಡಿದ್ರೆ ಇಷ್ಟಾ ಥರ ದಾಸರಾವು. ಗೊತ್ತಾಯ್ತಾ? ಅವಳು ನಿದ್ದೆ ಮಾಡ್ತಾ ಇರುವಾಗ ಆ ದಾಸರಾವು ಅಲ್ಲೇ ಇದೆ, ಗೊತ್ತೇ ಇಲ್ಲ ಅವಳಿಗೆ. ಅದಕ್ಕೆ ಗೊತ್ತಾದ್ಮೇಲೆ ಓ ಅಂತ ಕಿರ್ಚ್ಕೊಂಡು ಹೊಡೆದ್ಲು.
ಅಲ್ಲಿಗೆ ಏನಾಯಿತು, ನನಗೇನೂ ಗೊತ್ತಾಗಲಿಲ್ಲ. ಆದರೆ ಇನ್ನೊಂದು ಅನುಭವ ಏನು ಗೊತ್ತೇನೋ, ನಾನು ಸುಖವಾಗಿದ್ದೆ, ಒಂದೂ ಗೊತ್ತಾಗಲ್ಲ, ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀವಲ್ಲಪ್ಪ. ಇವಾಗ ಇಷ್ಟು ಅನುಭವ ಇಟ್ಕೊಳ್ಳಿ ಸಾಕು. ಇವಾಗ ಈ ಅನುಭವದಲ್ಲಿ ಏನೇನಿದೆ ಅಂತ ನೋಡಿ. ಎಚ್ಚರಿಕೆಯಲ್ಲಿ ನಾನು ಶರೀರ, ಇಂದ್ರಿಯಗಳು, ಮನಸ್ಸು ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನಾನು, ನೀನು, ನಾನು ಮತ್ತೊಂದು ಒಂದಿದೆ. ನಾನು ಮತ್ತೊಂದಕ್ಕೂ ತುಂಬ ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಇದು ನಾನು ನಾನು ಅಂದ್ಕೊಂಡಿದ್ದೀನಿ. ನಿದ್ದೆ ಬಂದುಬಿಟ್ಟಾಗ ನಾನು ಯಾವುದನ್ನು ನಾನು ಅಂದ್ಕೊಂಡಿದ್ನೋ ಅದೂ ಬೇರೆ ಆಗೋಯ್ತು, ನಾನು ಅದಕ್ಕಿಂತ ಬೇರೆ ಆಗಿಬಿಟ್ಟೆ. ಇದಲ್ಲಿ ಮಲ್ಕೊಂಡೇ ನಾನು ಅಲ್ಲೇ ಓಡಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಅದ್ರ ಸಂಬಂಧನೂ ಬಿಟ್ಟೋಯ್ತು, ನಾನು ಸುಖವಾಗಿದ್ದೀನಿ. ಅಲ್ಲಿಗೆ ನಾನು ಸುಖವಾಗಿದ್ದೀನಿ ಅಂತ ಅನ್ನುವಾಗ ನಾನು ಸುಖವಾಗಿದ್ದೀನಿ ಅಂತ ಒಂದಿದೆ, ಏನೂ ಗೊತ್ತಾಗಲಿಲ್ಲ ಅಂತ. ಇನ್ನೊಂದು ಎಲ್ಲೆಲ್ಲೋ ಆಕಾಶದಲ್ಲಿ ಹಾರಾಡ್ತಾಯಿದ್ದೀನಿ ಅಂತ ಒಂದಿದೆ. ಇಲ್ಲಿ ಓಡಾಡ್ತಾಯಿದ್ದೀನಿ, ಊಟ ಮಾಡ್ತಾಯಿದ್ದೀನಿ ಅಂತ ಮೂರಿದೆ. ಇವಾಗ ನಾನು ಅಂದರೆ ಮೂರು ನಾನುಗಳಿದ್ದೀವಿ, ಗೊತ್ತಾಯ್ತು ನಿಮಗೆ? ನಾನುಗಳು ಎಷ್ಟಿದ್ವಿ? ಮೂರಿದ್ದೀವಿ. ಈಗ ಈ ಮೂರರಲ್ಲಿ ನಿಜವಾದ ನಾನು ಯಾರು? ಪ್ರಶ್ನೆ ಸ್ವಲ್ಪ ಗೊತ್ತಾಗ್ತಾ ಇದೆಯಲ್ಲ. ಇವಾಗ ನಿಜವಾದ ನಾನು ಯಾರು ಅಂದರೆ ಪ್ರಶ್ನೆ ಏನು ಅಂತ ನೋಡಿ. ಇವಾಗ ಇಲ್ಲಿ ಶರೀರದ ಜೊತೆ ಇರೋವಾಗ ಕೂಡ ನಾನಿದ್ದೇ ಇದ್ದೀನಿ. ನಾನು ಅನ್ನೋದೆಲ್ಲೂ ಹೋಗೋದೇ ಇಲ್ಲ, ನಾನು ಯಾವಾಗಲೂ ಇದ್ದೀನಿ. ಎಚ್ಚರಿಕೆಯಲ್ಲಿ ಶರೀರ, ಇಂದ್ರಿಗಳು, ಮನಸ್ಸು ಜೊತೆ ಇದ್ದೀನಿ. ಸ್ವಪ್ನದಲ್ಲಿ ಬರೀ ಮನಸ್ಸಿನ ಜೊತೆ ಇದ್ದೀನಿ, ಶರೀರ ಇಂದ್ರಿಯಗಳ ಜೊತೆ ಬಿಟ್ಬಿಟ್ಟೆ. ಸುಷುಪ್ತಿಯಲ್ಲಿ ಮನಸ್ಸಿನ ಸಂಬಂಧನೂ ಬಿಟ್ಬಿಟ್ಟೆ, ನಾನೊಬ್ಬನೇ ಇದ್ದೀನಿ. ಅಂದರೆ ನಿಜವಾದ ನಾನು ಯಾರು? ಸುಷುಪ್ತಿಯಲ್ಲಿರೋದೇ ನಿಜವಾದ ನಾನು. ನಾನೇ ಬರೀ ಅಲ್ಲಿ ನನಗೆ ಮನಸ್ಸೂ ಇಲ್ಲ, ಶರೀರವೂ ಇಲ್ಲ. ನೋಡಿ, ಮನಸ್ಸು ಇಲ್ಲ, ಶರೀರವೂ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ನನಗೆ ಗೊತ್ತಲ್ಲ, ಹೇಗೆ ಗೊತ್ತಾಗುತ್ತೆ ಅಂತೀರಿ? ನಾವು ಇಲ್ಲವೇ ಇಲ್ಲ, ಹೌದಲ್ಲಪ್ಪ? ಎಲ್ಲರ ಬರ್ತಾನೆ, ಹೆಂಗ್ಸ್ ಹೆಂಗ್ಸಲ್ಲ, ಗಂಡ್ಸು ಗಂಡ್ಸಲ್ಲ, ಬುದ್ಧಿವಂತ ಬುದ್ಧಿವಂತ ಅಲ್ಲ, ದಡ್ಡ ದಡ್ಡ ಅಲ್ಲ, ಹೌದಲ್ಲ? ಅಲ್ಲಿಗೆ ಆ ನಾನು ಅನ್ನೋದು ಯಾವಾಗಲೂ ಇದ್ದೀನಿ. ಆ ನಾನು ಮನಸ್ಸನ್ನು ಇಟ್ಕೊಂಡು ಸ್ವಪ್ನ ನೋಡ್ತೀನಿ. ಮನಸ್ಸು ಶರೀರ ಎರಡೂ ಇಟ್ಕೊಂಡು ಬೇರೆ ಬೇರೆ ವ್ಯವಹಾರ ಮಾಡ್ತೀನಿ, ಗೊತ್ತಾಯ್ತಾ? ಅಲ್ಲಿಗೆ ಈ ಮೂರು ನಾನುಗಳಲ್ಲಿ ಮೂರು ಒಟ್ಟಿಗೆ ಇರೋದು, ನಾನು, ಶರೀರಗಳು, ಇಂದ್ರಿಯಗಳು ಯಾವಟ್ಟಿಗೆ ಇರೋದು ಸ್ವಲ್ಪ ಹೊತ್ತು. ಆಮೇಲೆ ಅದಾದಮೇಲೆ ಸ್ವಲ್ಪ ಹೊತ್ತು ಮನಸ್ಸು ಜೊತೆ ಇರ್ತೀನಿ, ಆಮೇಲೆ ಅದು ಹೊಟ್ಟೋಯ್ತು, ಆಮೇಲೆ ಅನುಭವ ಇರ್ತೀನಿ, ಗೊತ್ತಾಯ್ತಾ? ಈಗ ಆ ನಿಜವಾದ ನಾನು ಅಂತ ಯಾರಿದಾನೋ ಅವನ ಲಕ್ಷಣಗಳು ಏನೇನು ಅಂತ ನೋಡಿ. ಅವನಿಗೆ ಈ ಶರೀರ ಸಂಬಂಧ ಇಲ್ವಾ? ಇಂದ್ರಿಯಗಳ ಸಂಬಂಧ ಇಲ್ವಾ? ಇವಾಗ ನೋಡಿ, ಒಬ್ಬ ಎಚ್ಚರಿಕೆಯಲ್ಲಿ ಕಣ್ಣು ಸರಿಯಾಗಿತ್ತು, ಆಮೇಲೆ ಕಣ್ಣು ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ. ಕಣ್ಣು ಹೋದರೂ ಕೂಡ ಸ್ವಪ್ನದಲ್ಲಿ ಕಣ್ಣು ಹೋಗಿರೋಲ್ಲ, ಗೊತ್ತಾಯ್ತಾ ನಾನು ಹೇಳಿದ್ದು? ಇಲ್ಲಿ ಕಾಲು ಸರಿಯಾಗಿತ್ತು, ಆಮೇಲೆ ಕುಂಟ ಆಗ್ಬಿಟ್ಟ, ಅಲ್ಲಿ ಕುಂಟ ಆಗಿಲ್ಲ, ಗೊತ್ತಾಯ್ತಾ? ಇಲ್ಲಿ ವಿಪರೀತ ನೆಗಡಿ ಸಿಂಬಳಪುರ್ಕ, ಅಲ್ಲಿ ಏನಿಲ್ಲ, ಸರಿ ಓಡಾಡ್ಕೊಂಡಿದ್ದಾನೆ.
ಗೊತ್ತಾಗ್ತಾ ಇದೆ ವ್ಯತ್ಯಾಸ? ಇಲ್ಲಿ ಸಂಬಂಧವೂ ಇಲ್ಲ. ಆದ್ದರಿಂದ ಈ ನಾನು ಅನ್ನೋದಕ್ಕೆ ಒಂದು ಸಂಬಂಧವೂ ಇಲ್ಲ. ಆ ನಾನು ಅನ್ನೋದರಲ್ಲಿ ಹೆಂಗಸು ಇಲ್ಲ, ಗಂಡಸೂ ಇಲ್ಲ, ನಪುಂಸಕನೂ ಇಲ್ಲ, ಬುದ್ಧಿವಂತನೂ ಇಲ್ಲ, ದಡ್ಡನೂ ಇಲ್ಲ, ಪೊಲೀಸ್ನೂ ಇಲ್ಲ, ಕಳ್ಳನೂ ಇಲ್ಲ, ರಾಜನೂ ಇಲ್ಲ, ಪ್ರಜೆನೂ ಇಲ್ಲ. ಅರ್ಥ ಆಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಆದರೆ ಇದೊಂದು ಇಲ್ಲದೆ ಇದ್ರೂ ನಾನು ಸುಖವಾಗಿದ್ದೀನಿ, ಹೌದಲ್ಲಪ್ಪ? ನೀವೊಂದು ಸ್ವಲ್ಪ ಯೋಚನೆ ಮಾಡಿಬಿಡಿ ನನ್ನ ಬಗ್ಗೆ. ನನಗಿವಾಗ ಏನೇನು ಗೊತ್ತಾಯಿತು? ನಾನೊಬ್ಬನೇ ಉಳ್ಕೊಂಡ್ರೆ, ಅಂದರೆ ಶರೀರ ಸಂಬಂಧ ಮನಸ್ಸಿನ ಸಂಬಂಧ ಬಿಟ್ಬಿಟ್ಟು ನಾನೊಬ್ಬನೇ ಉಳ್ಕೊಂಡ್ರೆ, ನಾನು ನನ್ನ ಸ್ವಭಾವದಲ್ಲೇ ನಾನು ಆನಂದವಾಗಿರ್ತೀನಿ, ಸಹಜವಾಗಿ ನಾನು ಆನಂದವಾಗಿರ್ತೀನಿ. ಇವಾಗ ಎಚ್ಚರಿಕೆಯಿಂದಲ್ಲಿ ಪಡ್ಕೊಳ್ಳೋ ಅದಕ್ಕೆ ಕಷ್ಟ ಪಡಬೇಕು. ಇದಕ್ಕೆ ಅಲ್ಲೇನು ಕಷ್ಟ ಇಲ್ಲ, ಸ್ವಲ್ಪ ನನ್ನ ಪಾಡಿಗೆ ನಾನಿದ್ದೀನಿ, ಹಾಗಾಗಿದ್ದೀನಿ. ಹೌದಲ್ವಾ? ಇಲ್ಲಿ ಈ ಕಷ್ಟ ಅನ್ನೋದು ಹೆಚ್ಚು ಕಡಿಮೆ ಆಗುತ್ತೆ, ಅಯ್ಯೋ ಸುಖ ಅನ್ನೋದು ಹೆಚ್ಚು ಕಡಿಮೆ ಆಗುತ್ತೆ, ಆಮೇಲೆ ದುಃಖ ಅನ್ನೋ ಬಂದುಬಿಡುತ್ತೆ. ಅಲ್ಲಿ ದುಃಖ ಇಲ್ಲವೇ ಇಲ್ಲ. ಎಲ್ಲರೂ ಗಮನಿಸ್ತಾ ಇದ್ದೀರಾ? ದುಃಖನೇ ಇಲ್ಲ ಅಲ್ಲಿ, ಸುಖವಾಗಿರುತ್ತೆ ಅಲ್ಲಿ. ಒಂದು ವಿಜ್ಞಾನಿದೊಂದು ದೃಷ್ಟಾಂತ ಇದೆ, ರಿಚರ್ಡ್ ಫೈನ್ಮನ್ ಅಂತ ಒಬ್ಬ ತುಂಬ ದೊಡ್ಡ ವಿಜ್ಞಾನಿ. ಅವನು ಬೇಕಾದಷ್ಟು ಮಾಡಿದ್ದೆ. ಅವನು ಸಲ ಏನಾಗಿದೆ, ಬೆಳಗ್ಗೆ 5 ಗಂಟೆಗೆ ಡ್ರರ್ ಅಂತ ಅದು ಫೋನ್ ಆಯಿತು. ಫೋನ್ ತಗೊಂಡ, ಏನು ಬೈಕೊಂಡು, ಯಾರು ಅಂದ, ಪ್ರೊಫೆಸರ್ ಫೈನ್ಮನ್, ನಿಮ್ಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ ಅಂತಂತ ಹೇಳ್ದ. ಏನು ನೊಬೆಲ್ ಪ್ರೈಸ್ ಸಿಕ್ಕಿದ್ರೆ 8 ಗಂಟೆಗೆ ಹೇಳಬೇಕಾಗಿತ್ತು, 5 ಗಂಟೆಗೆ ಯಾಕೆ ನೆಪ್ಪಿಸ್ದೆ ನನ್ನ? ಏನು ಅಂಥ ದೊಡ್ಡ ವಿಷಯ, ಆಮೇಲೆ ಹೇಳಬೇಕಾಗಿತ್ತು. ನಿಮ್ಗೆ ಗೊತ್ತಾಯ್ತಾ? ಅಂದರೆ ನಿನ್ನ ನೊಬೆಲ್ ಪ್ರೈಸ್ ಸಿಕ್ಕೋದಕ್ಕಿಂತ ಹೆಚ್ಚಿನ ಸಂತೋಷ ಅಲ್ಲಿದೆ. ಹೌದಲ್ಲಪ್ಪ, ನೀವೇ ನೋಡಿ. ತಾಯಿಗೂ ಮಗು ತುಂಬ ಸಂಬಂಧ ಇರುತ್ತೆ, ಅಲ್ಲೇನಪ್ಪ? ಆದರೆ ಮಗು ನಿದ್ದೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಏನು ಪ್ರಾರಬ್ಧನಪ್ಪ ಅಂತಾರೋ ಇಲ್ಲೋ, ಅಂತಾರೋ ಇಲ್ಲೋ ಯಾರಾದರೂ? ಅಂದ್ರೆ ಏನರ್ಥ? ನಿದ್ದೆ ಮಾಡಿದ್ರೆ ಎಲ್ಲ ಏನು ಸಮಸ್ಯೆನೇ ಇಲ್ಲ, ಆನಂದವೇ ಆನಂದ. ಗೊತ್ತಾಯ್ತಾ? ಇದು ಒಂದು ಪಾಯಿಂಟು. ಎರಡನೇದೇನು ಪಾಯಿಂಟು ಅಂದರೆ, ಮನಸ್ಸು, ಇಂದ್ರಿಯಗಳು, ಶರೀರ ಒಂದಕ್ಕೂ ನಂಗೆ ಸಂಬಂಧವೇ ಇಲ್ಲ. ಸಂಬಂಧವೇ ಇಲ್ಲ. ನಾನು ಸಂಬಂಧ ಇಟ್ಕೊಂಡು ಏನೋ ಒಂದು ಮಾಡ್ತೀನಿ ಕೆಲಸ. ಕೆಲಸ ಮಾಡಬೇಕಾಗಿದ್ದರೆ ಸಂಬಂಧ ಇಟ್ಕೋಬೇಕು, ಕೆಲಸ ಮಾಡಬೇಕು ಇಲ್ಲ ಅಂದರೆ ಸುಮ್ಮನೆ ಇದ್ದರೆ ಸಂಬಂಧನೇ ಇಲ್ಲ. ಇವಾಗ ಬರಿಬೇಕು ಅಂದರೆ ಪೆನ್ ಇಟ್ಕೋಬೇಕು. ನಾನು ಯಾವಾಗಲೂ ಪೆನ್ ಇಟ್ಕೊಂಡೇ ಇರಬೇಕೇನೋ, ಏನಿಲ್ಲ, ಬರಿಬೇಕು ಅಂದರೆ ಪೆನ್ ಇಟ್ಕೋತೀನಿ. ಹಾಗೇನು ಓಡಾಡಬೇಕು ಅಂದರೆ ಕಾಲು ಬೇಕು, ಊಟ ಮಾಡಬೇಕು ಅಂದರೆ ಮೂತಿ ಬೇಕು, ಯೋಚನೆ ಮಾಡಬೇಕು ಅಂದರೆ ತಲೆ ಇರಬೇಕು, ಮನಸ್ಸಿರಬೇಕು, ನೋಡಬೇಕು ಅಂದರೆ ಕಣ್ಣು ಬೇಕು, ಏನು ಬೇಡ ಅಂದರೆ ಒಂದು ಬೇಡ ಬಿಡು. ಅಲ್ಲಿಗೇನಾಯಿತು ಅಂದರೆ, ನಿಜವಾಗಲೂ ಎಲ್ಲವನ್ನೂ ತಿಳ್ಕೊಳ್ತಾ ಇರೋ ನಾನು ಅಂದರೆ ಯಾರು? ಸುಷುಪ್ತಿಯಿಂದಲಿರೋನು ನಾನು, ಜ್ಞಾತ. ಮನಸ್ಸು, ಇಂದ್ರಿಯಗಳು, ಶರೀರ ಎಲ್ಲ ನನಗೆ ಜ್ಞೇಯ ಇವೆ, ನಾನು ತಿಳ್ಕೊಳ್ತಾ ಇರೋದೆ. ತಿಳ್ಕೊಳ್ತಾ ಇದ್ದೀನಲ್ಲ, ಶರೀರ ಬಿದ್ದಿದೆ ಅಲ್ಲಿ, ಏನು ಗೊತ್ತಾಗಲ್ಲ. ಮನಸ್ಸು ಏನು ಕೆಲಸ ಮಾಡ್ತಾ ಇಲ್ಲ, ಏನು ತಲೆ ಚಿಪ್ ಹೊಡೆದ್ಬಿಟ್ಟು ಆಪರೇಷನ್ ಮಾಡ್ತಾರೆ, ಏನಾಗುತ್ತೆ ಅರ್ಥ? ಸಂಬಂಧ ಬಿಟ್ಬಿಟ್ರೆ
ತಲೆ ಸೀಳಿದ್ರೂ ನನಗೆ ಹಂಗಾಗಲ್ಲ. ವಿಚಿತ್ರ ಹೌದು ಅಲ್ವೋ? ನಾವು ಯಾವಾಗಲಾದರೂ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಆದ್ದರಿಂದ ನನಗೂ ಶರೀರಕ್ಕೂ ಸಂಬಂಧವಿಲ್ಲ, ನನಗೂ ಮನಸ್ಸಿಗೂ ಸಂಬಂಧವಿಲ್ಲ ಅಂತ ಗೊತ್ತಾಗ್ತಾ ಇದೆ. ನನ್ನ ಪಾಡಿಗೆ ನಾನಿದ್ದರೆ ಆನಂದವಾಗಿ ಇದ್ದೇ ಇರ್ತೀನಿ ಅಂತಲೂ ಗೊತ್ತಿದೆ. ಸ್ಪಷ್ಟ ಐತೆ ಎಲ್ರಿಗೂ? ಇನ್ನೇನು ಇಲ್ಲಿ ಸಂಶಯನೇ ಇಲ್ಲ ತಾನೆ. ನಾನು ಹೇಳ್ತಾ ಇರೋದು ಬರೀ ಅನುಭವ ಅಷ್ಟೇ, ನಮ್ಮ ನಮ್ಮ ಅನುಭವನ್ನೇ ನಾನು ಹೇಳ್ತಾ ಇರೋದು. ಗೊತ್ತಾ? ಹೀಗಿದ್ದರೂ ಕೂಡ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಬೆಳಗ್ಗೆ ಎದ್ದ ಕೂಡಲೇ ಇದೆಲ್ಲ ಮರೆತೇ ಹೋಗುತ್ತೆ. ಶಂಕರ ಭಗವತ್ಪಾದ ಎಲ್ಲ ಜ್ಞಾಪಕ ಮಾಡಿಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ರು ಕೂಡ ಏನಿಲ್ಲ, ನಿದ್ದೆ ಮಾಡಿ ಬಂದ ಕೂಡಲೇ ಏನು ಕಾಫಿ ರೆಡಿ ಆಯ್ತಾ ಇಲ್ಲ, ನ್ಯೂಸ್ ಪೇಪರ್ ಬಂತಾ ಇಲ್ವಾ ಅಂತ ತಾನೇ ಪಾಪ ಮಾತಾಡ್ತೀವಿ. ಅಂದ್ರೇನು? ಸುಖ ಹುಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಆಶ್ಚರ್ಯ ಆಗುತ್ತೆ ಇಲ್ವಾ? ನನ್ನ ಪಾಡಿಗೆ ನಾನಿರುವಾಗ ಸುಖವಾಗೇ ಇದ್ದೀನಿ, ಅದು ಜ್ಞಾಪಕಕ್ಕೆ ಬರಲ್ಲ, ಸುಖ ಹುಡ್ಕೊಂಡು ಹೋಗ್ತೀನಿ. ನನಗೂ ಶರೀರಕ್ಕೂ ಸಂಬಂಧವೇ ಇಲ್ಲ, ಅದ್ರ ಸಂಬಂಧ ಇಟ್ಕೊಂಡಿದ್ದೀನಿ, ಇದೇ ನಾನು ಅಂತ ಹೇಳ್ತೀನಿ. ಇದೇನಿದ್ರ ತಾತ್ಪರ್ಯ ಸರ್? ಏನು ತಾತ್ಪರ್ಯ ಅಂದರೆ ಬಹಳ ಸುಲಭ ತಾತ್ಪರ್ಯ. ನಾನು ಅಂದರೆ ಯಾರು ಅಂತ ನಂಗೆ ಗೊತ್ತಿಲ್ಲ. ಇವಾಗ ನಾನಿಲ್ಲಿ ಗಂಡಸು ಹೆಂಗಸು ಅಂತ ಹೇಳ್ತಾ ಇರೋವಾಗ ನಾನು ಹೇಳ್ತಾ ಇರೋದು ನನಗಿರೋ ಜ್ಞಾನ ಸರಿಯಾ? ತಪ್ಪತಾನೆ? ಈಗ ತಪ್ಪು ತಿಳುವಳಿಕೆಯನ್ನು ಮಿಥ್ಯಾಜ್ಞಾನ ಅಂತಾರೆ. ಏನು ಹೇಳಿ? ಎಲ್ಲ ಒಂದ್ಸಲ ಹೇಳಿ. ಮಿಥ್ಯಾಜ್ಞಾನ ಅಂದರೆ ನನ್ನ ಬಗ್ಗೆ ನನಗೆ ತಪ್ಪು ತಿಳುವಳಿಕೆ. ಮಿಥ್ಯಾಜ್ಞಾನ ತಪ್ಪು ತಿಳುವಳಿಕೆ ಅಂತ ಇವಾಗ ಮಾತಾಡ್ತಾ ಇರೋದು ನನ್ನ ಬಗ್ಗೆ ನನಗೆ ಮಿಥ್ಯಾಜ್ಞಾನ. ಹಾಗೆ ಸ್ವಪ್ನದಲ್ಲಿ ಕೂಡ ನನ್ನ ಬಗ್ಗೆ ನನಗೆ ಮಿಥ್ಯಾಜ್ಞಾನ. ಯಾತಕ್ಕೆ ಅಂದರೆ ಗಾಢ ನಿದ್ರೆಯಲ್ಲಿರುವಾಗ ನಾನು ಯಾರು ಅಂತ ಗೊತ್ತಿದೆಯಾ? ಅವಾಗ ಎಚ್ಚರಿಕೆಯಲ್ಲಿರುವಾಗ ಏನು ಮೀಸೆ ತಿರುಗುತ್ತೀವಿ, ನಾನು ಯಾರು ಅಂದ್ಕೊಂಡೆ ಏನು ಅಂತೆಲ್ಲ ಮಾತಾಡ್ತೀವಿ ಅಲ್ವಾ? ಸರ್ ಅವ್ನು ಕೇಳ್ದೆ ಅಂತ ಇಟ್ಕೊಳ್ಳಿ, ನೀನು ಯಾರು ಅಂತ ಗೊತ್ತಾಗಲಿಲ್ಲಪ್ಪ, ಒಂದು ಸ್ವಲ್ಪ ಹೇಳು ಅಂತ. ಸುಶುಪ್ತಿಲಿ ಹೇಗಿದೆಯಾ ಹೇಳು ಅಂತ ಕೇಳಿದ್ರೆ ಅವನಿಗಾದ್ರೂ ಹೇಳೋಕೆ ಬರುತ್ತಾ? ಗೊತ್ತಾಗ್ತಾಯಿದೆಯಾ ಎಲ್ರಿಗೂ? ಅಲ್ಲಿಗೆ ಈ ನಿಜವಾದ ನಾನು ಅಂತ ಯಾರಿದಾನೋ, ನಿಜವಾದ ನಾನು ಅಂತ ಯಾರಿದಾನೋ, ಆ ನಾನು ಅನ್ನೋದೇ ನಾನು, ಆ ನಾನು ಯಾರು ಅಂತ ನನಗೇ ಗೊತ್ತಿಲ್ಲ. ಏನಪ್ಪ ಅರ್ಥ ಆಗ್ತಾ ಇದೆಯಾ? ಈ ನಿಧಿಕ್ಕಿಂತ ಆಭಾಸ ಇನ್ನೊಂದು ಉಂಟ ಪ್ರಪಂಚದಲ್ಲಿ? ಇದಕ್ಕಿಂತಲೂ ಹೇಷ್ಯ ಅಂತ ನೋಡಿ, ನಾನು ನಂಗೆ ಗೊತ್ತೇ ಇಲ್ಲ, ಆದರೆ ರೋಪ್ ಹಾಕಿದ್ದು ಹಾಕಿದ್ದೆ. ಹೌದು ಅಲ್ವಾ? ಇವಾಗ ನೋಡಿ, ನನ್ನ ಬಗ್ಗೆ ನನಗೆ ಮಿಥ್ಯಾಜ್ಞಾನ ಇರೋದ್ರಿಂದಲೇ ನಾನು ಸುಖವನ್ನು ಹುಡುಕೊಂಡು ಹೋಗ್ತೀನಿ, ಆದರೆ ಏಟು ತಿಂತೀನಿ. ಜೀವನದುದ್ದಕ್ಕೂ ಹೀಗಾಗುತ್ತೋ ಇಲ್ಲಪ್ಪ? ಜೀವನದುದ್ದಕ್ಕೂ ಆಗುತ್ತೋ ಇಲ್ಲ, ಎಲ್ಲರ ಅನುಭವ. ಏನು ಎಲ್ಲರ ಅನುಭವ? ಏನೋ ಸುಖವಾಗಿರ್ಬೇಕು ಅಂತ ಶುರು ಮಾಡಿದ್ರೆ ಏನೋ ಒಂದು ತಿಂಗಳೇನೋ, ಆರು ತಿಂಗಳು ಬಹಳ ಸುಖವಾಗಿರ್ಬೋದು, ಬಹಳ ಚೆನ್ನಾಗಿದ್ದಾರೆ, ಹೇಗಿದೆ ಅಂತ ಬರ್ತಾ 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 ಈ ಸುಖ ಕಡಿಮೆ ಆಗುತ್ತೆ, ದುಃಖಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಲ್ಲಪ್ಪ? ದುಃಖ ಪಡ್ತಾ ಇರುವಾಗ
ಯಾರಿಗಾದ್ರೂ ನಮಗೆ ದುಃಖದಲ್ಲಿ ಆಸಕ್ತಿ ಇದೇನಪ್ಪ? ಯಾರಿಗೂ ಇಲ್ಲ. ದುಃಖ ಬೇಕು ಅಂತ ಯಾರಿಗೂ ಇಲ್ಲ. ಸುಖ ಬೇಕು ಅಂತ ಇದೆ. ಸುಖ ಬೇಕಾಗಿದ್ದು ನಿದ್ದೆ ಮಾಡಿದ್ರೆ ಆಯ್ತಲ್ಲ, ಸುಖ ಸಿಕ್ಕೇ ಸಿಗುತ್ತೆ. ಅಲ್ವಾ ಇಲ್ವಾ? ಆದ್ದರಿಂದ ನಿನಗೆ ನಿಜವಾಗಲೂ ಸಮಸ್ಯೆನೇ ಇಲ್ಲದೇ ಇರೋ ಸುಖ ಬೇಕು ಅಂದರೆ ನಿನ್ನ ಪಾಡಿಗೆ ನೀನಿರು. ಇಲ್ಲ ಏನೋ ಒಂದು ಸ್ವಲ್ಪ ಸಿಗುತ್ತೆ ಅಷ್ಟೇ, ಆಮೇಲೆ ತಿರ್ಗಾ ಏಟು ತಿನ್ನಬೇಕು ಅಂತಂದರೆ ಇಲ್ಲಿ ಬಾ. ಇಲ್ಲಿ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳುವಾಗ ಮಿಥ್ಯಾಜ್ಞಾನ ಇಟ್ಕೊಳ್ತಾನೆ ಕೇಳ್ತೀನಿ. ನಾನು ವಿದ್ಯಾರ್ಥಿ ಆದರೆ ನನ್ನ 98% ಬಂತೋ ಇಲ್ವೋ, 99% ಬಂತೋ ಇಲ್ವೋ, ಫಸ್ಟ್ ರ್ಯಾಂಕ್ ಬಂತೋ ಇಲ್ವೋ ಇದೊಂದು, ಆಮೇಲೆ ಕೆಲಸ ಸಿಕ್ತೋ ಇಲ್ವೋ ಒಂದು, ಆಮೇಲೆ ಮದುವೆ ಆಯಿತೋ ಇಲ್ವೋ ಒಂದು, ಉದ್ದಕ್ಕೂ ಸಮಸ್ಯೆಗಳೇನ? ಇಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಗಾಡಿಂದ್ರೊಳಗೆ? ಏನೂ ಇಲ್ಲ. ಹೋಗಲಿ, ಏನೂ ಇಲ್ಲ ಅಂದರೆ ಸುಖವೂ ಇಲ್ಲ ಅಂತಲ್ಲ. ಇಲ್ಲ, ಸುಖ ಇದ್ದೇ ಇದೆ. ಅಲ್ಲಿ ಏನಾಯಿತು? ನಾವು ಇಟ್ಕೊಂಡಿರೋ, ಕಲ್ಪನೆ ಮಾಡಿಕೊಂಡಿರೋ ಸಂಬಂಧಗಳು ಏನಿದೆಯೋ ಆ ಸಂಬಂಧಗಳಿಂದ ನಾವು ಏನು ಪಡ್ಕೋತಾ ಇದ್ದೀವಿ ಅಂದರೆ ದುಃಖವನ್ನೇ ಪಡ್ಕೋತಾ ಇದ್ದೀವಿ. ಅದರಲ್ಲೇ ಪೈಪೋಟಿಗಳು, ಅಯ್ಯೋ ಆಗಿದೆ ಇವಿದೆ ಅದು ಅದು. ಅಲ್ಲಿ ಅಮೆರಿಕಾದಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಯು ಬೈ ಎ ಹೌಸ್ ಹಿಯರ್ ಯುವರ್ ಸಿಸ್ಟರ್ ವಿಲ್ ಫೀಲ್ ಜಲಸ್ ಆಫ್ ಯು ಅಂತ ಇರುತ್ತೆ. ನಿನ್ನ ತಂಗಿಗೆ ನಿನ್ನ ನೋಡಿದ್ರೆ ಹೊಟ್ಟೆ ಉರಿಯತ್ತಂತೆ, ಅಂಥ ಮನೆನಂತಿದ್ವು, ಅಂಥ ಮನೆ ಕೊಂಡ್ಕೊಳ್ಬೇಕು ಅಂತ. ಅಂದ್ರೆ ಏನು ಹೊಟ್ಟೆ ಉರಿ ಅದು ಇದು ಎಲ್ಲ ಅವಕಾಶ. ಅಲ್ಲಿಗೆ ಏನು ಹೇಳ್ದಾಗಾಯ್ತೇಳಿ, ತಾತ್ಪರ್ಯ ಇಷ್ಟು, ನನ್ನ ಸ್ವಭಾವದಲ್ಲೇ ನಾನು ನನ್ನ ಪಾಟಿಗೆ ನಾನು ಸುಖವಾಗಿರೋನೇ ಆಗಿದ್ದರೂ ಕೂಡ ಆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋದರಿಂದ ನಾನು ಎಚ್ಚರಿಕೆಯಲ್ಲಿ ದೇಹದ ಜೊತೆ ಸಂಬಂಧ ಇಟ್ಕೊಂಡು ನಾನು ಗಂಡಸು ಹೆಂಗಸು ಅಂತೀನಿ, ಆ ಸಂಬಂಧ ಆಧಾರದ ಮೇಲೆ ನನಗೆ ಇದು ಬೇಕು ಅದು ಬೇಕು ಅಂತೀನಿ, ಬೇಕು ಅಂತ ಆದಮೇಲೆ ಅದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ, ಪ್ರಯತ್ನ ಸಿಕ್ಕಾಗ ಸಿಕ್ಕರೆ ಉಬ್ತೀನಿ, ಸಿಗದೇ ಇದ್ದರೆ ಕುಗ್ತೀನಿ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಆದರೆ ಯಾರಿಗೂ ಸಮಸ್ಯೆಗಳು ಬೇಡ, ಸುಖ ಬೇಕು. ಸುಖ ಇಲ್ಲಿದ್ದೇ ಇದೆ. ಏನೋ ಏನೋ ಸುಖವಾಗಿದೆ ರೀ, ಆದ್ರೂ ಸುಖವಾಗಿರೋದು ಕೂಡ ಗೊತ್ತಾಗ್ಲಿಲ್ಲ ನೋಡ್ರಿ. ನಮ್ಮ ಬರೀ ಸುಖವಾಗಿದ್ದೀರೇ ಸಾಲದು, ನಾನು ಸುಖವಾಗಿರೋದು ನಂಗೆ ಗೊತ್ತಾಗ್ತಾ ಇರಬೇಕು. ಗೊತ್ತಾನೆ ಸುಖವಾಗಿರೋದು ಗೊತ್ತಾಗ್ತಾ ಇರೋದು ಯಾವಾಗ? ಎಚ್ಚರಿಕೆ ಅಂದ್ರೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಎಚ್ಚರಿಕೆಯಲ್ಲಿ ಮಿಥ್ಯಾಜ್ಞಾನ ಅಂತ ಅನ್ನಪ್ಪ ಇರೋದು. ಅಲ್ಲಿಗೆ ಸುಖ ಗೊತ್ತಾಗಬೇಕು ಅಂದರೆ ಮಿಥ್ಯಾಜ್ಞಾನದಲ್ಲೇ ಗೊತ್ತಾಗೋದು. ಮಿಥ್ಯಾಜ್ಞಾನ ಇದ್ರೆ ಗೊತ್ತಾಗುತ್ತೆ. ಏನಮ್ಮ? ಇಲ್ವಲ್ಲ. ಯಾಕೆಂದರೆ ಆವಾಗ ಅಲ್ಲಿ ನೀನಮ್ಮ ಅಂದರೆ ಆಮೇಲೆ ಎದ್ಮೇಲೆ ಹೇಳ್ತಾರೆ ನಂಗೆ ಆಗೇನು ಗೊತ್ತಾಗಲಿಲ್ಲ ಅಂತೀನೋ ಇಲ್ವಾ? ಅಲ್ಲಿ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇರಬೇಕಲ್ಲ. ಅದೆಲ್ಲ ಇವಾಗ ಆ ಪ್ರಶ್ನೆ ಇವಾಗ ಸಂಬಂಧ ಇಲ್ಲ. ಇವಾಗ ನಾವಲ್ಲಿಗೆ ಹೋಗಬೇಕಾಗಿಲ್ಲ. ಮನಸ್ಸಿನ ಸಂಬಂಧ ಇಟ್ಕೊಂಡಿದ್ವಿ. ಮನಸ್ಸಿನ ಸಂಬಂಧ ಇಟ್ಕೊಂಡ್ರೆ ಕೆಲವು ಸಲ ಸುಖ ಕೆಲವು ಸಲ ದುಃಖ ಅಷ್ಟೇ. ಇವಾಗ ಅದು ಸರಿಯಮ್ಮ. ಇವಾಗ ಆ ಪ್ರಶ್ನೆಗೆ ಇವಾಗ ಉತ್ತರ ಬೇಡ. ಅದಕ್ಕೆ ಉತ್ತರ ಕೊಡೋಕ್ಕೋದ್ರೆ ಇನ್ನೆಲ್ಲಿಗೆ ಹೊರಟೋಗ್ತೀವಿ. ಇವಾಗ ಇವಾಗ ಸದ್ಯಕ್ಕೆ ಇವಾಗ ಇಷ್ಟಕ್ಕೆ ನಿಲ್ಲಿಸ್ಕೋಣ. ಯಾವುದೋ ಒಂದು ಇಶ್ಯೂ ಇದೆ, ಆ ಇಶ್ಯೂ ಮಾತಾಡ್ತಾ ಇರೋದೀಗ. ಗೊತ್ತಾಯ್ತಲ್ವ? ಆದರೆ ಏನು ಹೇಳಿದಾಗಾಯಿತು ಅಂದರೆ
ನೋಡಪ್ಪ ನೀನು ನಿಜವಾದ ಸುಖವಾಗಿರಬೇಕು ಅಂತಂದರೆ ನೀನು ಯಾರು ಅಂತ ನೀನು ತಿಳ್ಕೊಬೇಕು. ನೀನು ಯಾರು ಅಂತ ತಿಳ್ಕೊಂಡ್ಬಿಟ್ರೆ ಆವಾಗ ಗಾಢ ನಿದ್ರೆ ಒಳಗೆ ಹೇಗೆ ಸುಖವಾಗಿರ್ತೀಯೋ ಹಾಗೆ ಯಾವಾಗಲೂ ಇರ್ತೀಯ. ಅಯ್ಯೋ ಅಯ್ಯೋ ಏನ್ರಿ ಇದು ತಿಳ್ಕೊಂಬಿಟ್ರೇನ, ಸುಮ್ಮನೆ ತಿಳ್ಕೊಂಬಿಟ್ರೆ ಯಾವಾಗಲೂ ಸುಖವಾಗಿರ್ತೀನ. ಹಾಗಾದ್ರೆ ಏನ್ರಿ ನಾನು ಯಾರೋ ಒಂದು ಸ್ವಲ್ಪ ಹೇಳಿ, ಆಸೆ ಆಗುತ್ತೋ ಇಲ್ವೋ? ಶಾಸ್ತ್ರ ಏನು ಹೇಳುತ್ತೆ ಅಂದರೆ ನೋಡಿ ಇನ್ನೊಂದು ಸಲ ನೋಡಿ, ನೋಡು ನೀನು ಅಂದರೆ ನಿನಗೆ ಯಾರು ಅಂತ ಗೊತ್ತಿಲ್ಲ, ಆದರೆ ನಿನ್ನ ಸ್ವಭಾವದಲ್ಲೇ ನೀನು ಹಾಯಾಗಿದ್ದೀರ ನಿಂಗೆ ಗೊತ್ತು. ನೀನು ಯಾರು ಅಂತ ನೀನು ತಿಳ್ಕೊಂಡ್ಬಿಟ್ರೆ ಯಾವಾಗಲೂ ಹಾಗೆ ಸುಖವಾಗಿರೋದು. ಅದು ತಿಳ್ಕೊಳ್ದೆ ಇರೋದ್ರಿಂದ ನೀನು ತಿರ್ಗಾ ಇಲ್ಲಿ ಸಂಬಂಧ ಇಟ್ಕೊಂಡು ಮಿಥ್ಯಾ ಜ್ಞಾನದಲ್ಲಿ ಕಷ್ಟಪಡ್ತೀಯ. ಹಾಗಿದ್ದರೆ ನಾನು ಯಾರು ಅಂತ ತಿಳ್ಕೊಳ್ಳೋಕೆ ನಂಗೆ ಆಸೆ ರೀ ಅಂತ ಗೊತ್ತಾಯ್ತಾ. ಆದ್ದರಿಂದ ಶಾಸ್ತ್ರ ಏನು ತಿಳಿಸುತ್ತೆ ಅಂತ ನೋಡಿ, ಶಾಸ್ತ್ರ ಏನು ತಿಳಿಸುತ್ತೆ ಅಂದರೆ ನೋಡಪ್ಪ ನಿಜವಾದ ಮೂರು ನಾನುಗಳಿದ್ದಾರೆ ಇಲ್ಲಿ, ಈ ಮೂರು ನಾನುಗಳಲ್ಲಿ ನಿಜವಾದ ನಾನು ಯಾರು ಹೇಳಿ? ಸುಷುಪ್ತಿಯಲ್ಲಿರೋನು. ಆ ಸುಷುಪ್ತಿನಲ್ಲಿರೋನೇ ನೀನು ಯಾರು ನಿಂಗೆ ಗೊತ್ತಿಲ್ಲದೆ ಇರೋದು. ಆ ನೀನು ಯಾರು ಗೊತ್ತಾ ಹೇಳ್ತೀನಿ ತಿಳ್ಕೊ ಅನ್ನತ್ತೆ. ಯಾರು ನಾನು? ಬ್ರಹ್ಮ ಅನ್ನತ್ತೆ. ಅಯ್ಯೋ ಅಯ್ಯೋ ಯಾ ಬ್ರಹ್ಮ ಅಂದ್ರೇನು? ಬ್ರಹ್ಮ ಅಂದ್ರೆ ಏನು ಅಂತ ಹೇಳೋದೆ ಇನ್ನೊಂದು, ಅದಕ್ಕೆ ಇನ್ನೊಂದು ತಿಂಗಳಾಗುತ್ತೆ ಅದೊಂದು ಹೇಳೋದಕ್ಕೆ ಗೊತ್ತಾಯ್ತಾ. ಬ್ರಹ್ಮ ಅಂದ್ರೆ ಏನು ಸುಮ್ಮನೆ ಇವಾಗ ಒಂದೇ ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ ಕೇಳಿ. ಬ್ರಹ್ಮ ಅಂದ್ರೆ ಏನು ಗೊತ್ತೇನೋ, ಬ್ರಹ್ಮ ಅಂದರೆ ಇವಾಗ ನೋಡಿ ಎಚ್ಚರಿಕೆಯಲ್ಲಿ ನಾನು ಬೇರೆ ನೀವೆಲ್ಲ ಬೇರೆ, ಸ್ವಪ್ನದಲ್ಲೂ ಎಲ್ಲ ಬೇರೆ ಬೇರೆ. ಆದರೆ ಸುಷುಪ್ತಿಯಿಂದಲೇ ಏನಾಗಿದೆ ಗೊತ್ತಾ, ಬೇರೆ ಬೇರೆ ಇಲ್ಲ. ಬೇರೆ ಬೇರೆ ಇಲ್ಲ ಅಂದ್ರೇನು, ನಾನು ಕೂಡ ಇಲ್ಲ ಅಲ್ಲಿ. ನಾನಿಲ್ಲ ಅಂದರೆ ಅದು ನಾನು ನಂಬರ್ ಒನ್, ನಾನು ನಂಬರ್ ಟೂ, ನಾನು ನಂಬರ್ ತ್ರೀ ಇದೆಯಲ್ಲ, ನಾನು ನಂಬರ್ ಒನ್ ನಾನು ನಂಬರ್ ಟೂ ಇಲ್ಲವೇ ಇಲ್ಲ ಅಲ್ಲಿ. ಇವರಿಬ್ಬರು ಎಲ್ಲಿಗೆ ಹೋದರು? ಎಲ್ಲಿಗೆ ಹೋದ್ರು ಇವರಿಬ್ಬರು? ಅವರಿಬ್ಬರೂ ಶರೀರದಲ್ಲಿ ಕೂತ್ಕೊಂಡಿದ್ದಾರೆ, ಮನಸ್ಸಿನಲ್ಲಿ ಕೂತ್ಕೊಂಡಿದ್ದಾರೆ. ಅರ್ಥ ಆಗ್ತಾ ಇದ್ದ ನೆಲ್ ಪಾಯಿಂಟು? ನಾನು ಒಂದು ಅನ್ನೋ ನಂಬರ್ ಒನ್ನಲ್ಲಿ ಶರೀರ ಇಟ್ಕೊಳ್ತಾನೆ ನಾನು ಹೇಳಿದ್ದು, ಅದು ನಾನು ನಂಬರ್ ಒನ್, ಅದು ಮನಸ್ಸು ಇಟ್ಕೊಳ್ತಾನೆ ಹೇಳಿದ್ದು ನಾನು ನಂಬರ್ ಟೂ. ಆದ್ದರಿಂದ ಆ ನಾನು ಅನ್ನೋದು ಮನಸ್ಸಿನಲ್ಲಿದೆ, ಬುದ್ಧಿನಲ್ಲಿದೆ, ದೇಹದಲ್ಲಿದೆ, ಶರೀರದಲ್ಲಿದೆ. ನಾನು ನಂಬರ್ ಒನ್ನಲ್ಲಿ ಅದು ಎರಡಕ್ಕಿಂತಲೂ ಬೇರೆ. ಈಗ ಬ್ರಹ್ಮ ಅಂದ್ರೆ ಏನು ಗೊತ್ತಾ, ಆ ಒಳಗಡೆ ಇರೋ ನಾನು, ಇಲ್ಲಿ ಹೊರಗಡೆ ಇರೋ ಮನಸ್ಸು, ಅಲ್ಲಿನ್ನೂ ಹೊರಗಡೆ ಇರೋ ಶರೀರ, ಆಮೇಲೆ ಹೊರಗಡೆ ಇರೋ ವಸ್ತುಗಳು, ಹೊರಗಡೆ ಯಾರ್ಯಾರಿದ್ದಾರೋ ಅವರು, ಏನೇನಿದೆಯೋ ನಮ್ಮ ಅನುಭವಕ್ಕೆ ಏನೇನು ಬರುತ್ತೋ ಎಲ್ಲದರಲ್ಲೂ ಸಮಾನವಾಗಿ ತುಂಬಿಕೊಂಡಿರೋದೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು ಗೊತ್ತಾಯ್ತಾ ನೋಡಿ, ಎಲ್ಲದರಲ್ಲೂ ನನ್ನನ್ನು ಸೇರಿಸಿ ಎಲ್ಲ ಕಡೆಯೂ ತುಂಬಿಕೊಂಡಿರೋದೇ ಪರಮಾತ್ಮ. ಅವನು ಎಲ್ಲ ಕಡೆ ವ್ಯಾಪ್ತವಾಗಿದ್ದಾನೆ, ವ್ಯಾಪ್ತವಾಗಿ ಎಲ್ಲ ಕಡೆಯಿಂದಲೂ ವ್ಯಾಪ್ತವಾಗಿರೋದ್ರಿಂದ ಅವನನ್ನು ವಿಷ್ಣು ಅಂತಾರೆ. ವ್ಯಾಪ್ತತ್ವಾದ ವಿಷ್ಣು. ಅವನು ವ್ಯಾಪಿಸ್ಕೊಳ್ತಾ ಇರೋ ಜಾಗವೇ ಇಲ್ಲ. ಗೊತ್ತಾಗ್ತಾ ಇದೆ ನಿಮಗೆ? ಇವಾಗ ಇದು ಹೇಗೆ ಏನು ನಾನು ತೋರಿಸಿಲ್ಲ ನಿಮಗೆ, ಅದನ್ನು ತೋರಿಸೋದಕ್ಕೆ ಸಮಯ ಬೇಕು. ನಿಧಾನವಾಗಿ ಎರಡು ತಿಂಗಳು ಹೇಳ್ತೀನಲ್ಲ. ಇವಾಗ ಇಷ್ಟು ತಿಳ್ಕೊಳ್ಳಿ ಸುಮ್ಮನೆ ಒಂದು ಮಾತು, ಆ ನಾನು ಅಂದ್ರೆ ಯಾರು ಅಂದರೆ ಆ ಮಹಾವಿಷ್ಣುವೇ.
ಏನು ನಂಬೋಕ್ಕೆ ಆಗಲ್ವಲ್ಲ ರೀ ಅದನ್ನು? ಯಾಕೆ ನಂಬೋಕ್ಕಾಗಲ್ಲ? ನಾನು ಕುರ್ಚಿ ಮೇಲೆ ಕೂತಿದ್ದೀನಿ, ನಾನು ಎಲ್ಲ ಕಡೆ ಎಲ್ಲಿ ವ್ಯಾಪಿಸ್ಕೊಂಡಿದ್ದೀನಿ ಮೂರ್ಖ. ಇದು ನಾನು ಒಂದು ಒಂದೇ ನಾನು, ಇದು ಅದಕ್ಕೆಲ್ಲ ಹೇಳಿರೋದು. ನಾನು ಭಾಳ, ನನಗೇನು ಗೊತ್ತಿಲ್ಲರಿ, ನಾನೇನು ಒಂದು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ ಅಷ್ಟೇ. ಮಹಾವಿಷ್ಣು ಅಂದರೆ ಸರ್ವಜ್ಞ ಅಲ್ವೇ? ಏ ಅದು ನಾನು ನಂಬರ್ ಟೂನಲ್ಲಿರೋದು. ನನಗೇನು ಗೊತ್ತಿಲ್ಲ ಅದು ಇದು ಅಲ್ಲಿರೋದು. ಯಾರಿಗೆ ಹೇಳ್ತಾ ಇರೋದು ವಿಷ್ಣು ಅಂತ? ಈ ನಿಮ್ಮ ಮೂರ್ಖನಿಗಲ್ಲ, ಅಲ್ಲಿರೋನಿಗೆ, ಅವ್ರಿಗೆ ಹೇಳ್ತಾ ಇರೋದು. ಅವನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲ ಕಡೆ ವ್ಯಾಪಿಸಿರೋದು ನಾನು ಅಂತ ನಾನು ತಿಳ್ಕೊಂಡು ಬಿಟ್ರೆ, ತಿಳ್ಕೊಂಡೆ ಅಂತ ಇಟ್ಕೊಳ್ಳಿ, ಎಲ್ಲ ಕಡೆ ಇರೋ ನಾನು ಅಂತ ತಿಳ್ಕೊಂಡು ಬಿಟ್ರೆ, ಅವಾಗ ನೀವೇ ಹೇಳಿಪ್ಪ. ಇವಾಗೇನಿದೆ ಎಚ್ಚರಿಕೆ ಅಂದ್ರೆ, ಈಗ ತಿಳ್ಕೊಳ್ಳೋಕೆ ಮುಂಚೆ ಏನಿದೆ, ನಾನು ನೀನು ಅಂತ ಎಲ್ಲ ಬೇರೆ ಬೇರೆ ಆಯ್ತೋ ಇಲ್ವೋ? ಅದು ಮಿಥ್ಯಾಜ್ಞಾನ ತಾನೇ. ಈ ಶರೀರ ನಾನು ಒಂದು ಮಿಥ್ಯಾಜ್ಞಾನ ತಾನೇ. ಆದ್ದರಿಂದ ಸಮ್ಯಕ್ ಜ್ಞಾನದಲ್ಲಿ ನಾನು ವಿಷ್ಣು ಅಂತ ತಿಳ್ಕೊಂಡ್ರೆ ಸಮ್ಯಕ್ ಜ್ಞಾನ, ಸರಿಯಾಗಿರೋ ಜ್ಞಾನ. ಆ ಸರಿಯೋ ಜ್ಞಾನದಲ್ಲಿ ನಾನು ನೀನು ಅಂತಿದೆಯಾ? ಗೊತ್ತಾಗ್ತಾ ಇದ್ದಾನೆ ಹೇಳೋದು, ನಾನು ನೀನು ಅಂತಿಲ್ಲ ಅಲ್ಲಿ, ಎಲ್ಲರೂ ನಾನೇ, ನೀನು ನಾನೇ, ನಾನು ನೀನೇ. ಅಲ್ಲಿ ಏನಾಯಿತು ಅಂದರೆ ಭೇದ ಭಾವನೇ ಇಲ್ಲ. ಭೇದ ಭಾವನೆ ಇಲ್ಲದೆ ಇದ್ದರೆ ಸುಖನೇ ಇಲ್ವಲ್ರಿ? ಏನು ತಿಂದ್ರೆ ಅಲ್ವೇ ಸುಖವಾಗಿರೋದು? ಭೇದ ಭಾವನೆ ಎಲ್ಲ ಒಂದೇ ಇದ್ದರೆ ಸುಖ ಎಲ್ಲಿದೆ ಅಂದರೆ? ಮೂರ್ಖ, ನಾನು ಒಂದು ನಂಬರ್ ಒನ್ ಇದೆಯಲ್ಲ, ಆ ನಾನುನಲ್ಲಿ ಭೇದ ಇದೆಯಾ? ಭೇದ ಇದೆಯೇನಪ್ಪ? ಇಲ್ಲ. ಸುಖವಾಗಿಲ್ವಾ? ಅರ್ಥ ಆಗ್ತಾ ಇದೆಯಲ್ರಿ? ಅಯ್ಯ ತಿಳ್ಕೋ, ಭೇದ ಇಲ್ಲದೆ ಇದ್ದರೇನೆ ಸುಖವಾಗಿರೋದು, ಭೇದ ಇದ್ದರೆ ಸುಖ ಇರೋಲ್ಲ. ಅರ್ಥ ಆಗ್ತಾ ಇದೆಯೇನಪ್ಪ? ಭೇದ ಇದ್ದರೆ ಏನೋ ಸ್ವಲ್ಪ ಸ್ವಲ್ಪ ಸುಖ ಕಾಣಿಸ್ಬೋದು, ಆಮೇಲೆ ದುಃಖನೂ ಇದೆ. ಸುಖ ದುಃಖ ಒಂದೇ ಕಡೆ ಇರುತ್ತಾ? ನೀವು ಹೇಳಿ. ಸುಖ ದುಃಖ ಒಂದು ಕಡೆ ಇರೋಕ್ಕಾಗುತ್ತೇನ್ರಿ? ಸುಖ ದುಃಖ ಸಂಶಯ ಉತ್ತರ ಶತ್ರು ಮಿತ್ರ ಎಲ್ಲ ಒಂದೇ ಕಡೆ ಇರ್ತಾರ? ಇರೋದೇ ಇಲ್ಲ. ಆದ್ದರಿಂದಲೇ ಶಾಸ್ತ್ರ ಏನು ಹೇಳ್ತೆ ಅಂದರೆ, ನೋಡಪ್ಪ ನೀನು ನಿಜವಾಗಲೂ ನಿನಗೆ ಶರೀರ ಸಂಬಂಧವೇ ಇಲ್ಲ, ಮನಸ್ಸಿನ ಸಂಬಂಧವೇ ಇಲ್ಲ, ಇಂದ್ರಿಯಗಳ ಸಂಬಂಧವೇ ಇಲ್ಲ, ಅದು ನಿಜವಾದ ನೀನು. ಆದರೆ ನೀನು ಎದ್ದ ಕೂಡಲೇ ಸಂಬಂಧ ಇದೆ ಅಂತ ತಪ್ಪಾಗಿ ತಿಳ್ಕೊತಾ ಇದೆಯಾ? ಅದರಿಂದ ಸುಖ ದುಃಖಗಳು ಬರ್ತಾ ಇದೆ. ಆದ್ದರಿಂದ ನೀನು ಯಾರು ಅಂತ ತಿಳ್ಕೊಂಡ್ರೆ ಆಮೇಲೆ ದೋಷ ಬರೋಲ್ಲ. ನಾನು ವಿಷ್ಣು ಅಂತ ನೀನು ತಿಳ್ಕೊಂಡ್ಬಿಟ್ರೆ ಎಲ್ಲ ಕಡೆ ಇರೋದು ನಾನೇ ಅಂತಂದರೆ ಆವಾಗ ಆನಂದಕ್ಕೆ ಮಿತಿನೇ ಇಲ್ಲ. ಆನಂದದಲ್ಲಿ ನೊಬೆಲ್ ಪ್ರೈಸು ಮುಖ್ಯವಲ್ಲ. ನಾನು ದೃಷ್ಟಾಂತ ಕೊಟ್ಟರೆ ನೆನ್ಪಿಟ್ಕೊಳ್ಳಿ, ನೊಬೆಲ್ ಪ್ರೈಸನ ಯಾಕಷ್ಟಿತ್ತು ಅದೇನು ಲೆಕ್ಕ? ನೊಬೆಲ್ ಪ್ರೈಸ್ ಬಂದವರು ಎಷ್ಟೋ ಜನದ್ರು ಸತ್ತೋದ್ರು, ಏನಾಯ್ತು ಇವಾಗ? ಆದರೆ ಇಲ್ಲಿದೆಯಲ್ಲ ಇವ್ ನಾನು ತಿಳ್ಕೊಂಡ್ರೆ ಅವ್ನು ಸಾಯ್ತಾನ? ಅವಾಗ ನೀವೇ ಹೇಳಿಪ್ಪ, ಈ ಶರೀರ ಇಟ್ಕೊಂಡು ನಾನು ಸಾಯ್ತೀನಿ ಅಂತ ಹೇಳ್ಬೋದು. ಅಯ್ಯೋ ನಾನು ಮುದುಕ ಆಗಿಬಿಟ್ಟೆ, ಇನ್ನು ಸ್ವಲ್ಪ ದಿವಸ ಸತ್ತೋಗ್ತೀನಿ ಅಂತ ಹೇಳ್ಬೋದು. ಗಾರ್ಡನ್ ಇದ್ರೊಳಗೆ
ನಾನು ಸಾಯ್ತೀನಿ ಅನ್ನೋದಕ್ಕೆ ಏನಾದರೂ ಇದೆಯಾ ಅಲ್ಲೇ? ಸಾಯೋಂಥದ್ದು ಏನಾದರೂ ಇದೆಯಾ ಅಲ್ಲಿ? ನಮ್ಮ ಪ್ರಶ್ನೆ ಗೊತ್ತಾಗ್ತಾ ಇದೆಯಲ್ಲ, ಗಾಢ ನಿದ್ರೆಯೊಳಗೆ ಸಾಯೋಂಥದ್ದು ಏನಾದರೂ ವಸ್ತು ಇದೆಯಾ? ಮತ್ತೆ ನಾನು ಸಾಯೋನೆ ಅಲ್ವಲ್ಲ? ಇದು ನಾನು ವಿಷ್ಣು ಅಂತ ತಿಳ್ಕೊಳ್ಬೇಕಾಗೂ ಇಲ್ಲ, ಸುಮ್ಮನೆ ನಾನು ಬೇರೆ ಇದ್ದರೆ ಸಾಯೋನಲ್ಲ ಅಂತ ಸುಲಭವಾಗಿ ಗೊತ್ತಾಗುತ್ತೆ. ನನಗೆ ಗೊತ್ತಾಗ್ತಾ ಇದೆ ಸಾಯೋದ ಕಲೆಯೂ ಇಲ್ಲವೇ ಇಲ್ಲ, ನಾನು ಹೇಗೆ ಸಾಯ್ತೀನಿ ಅಂದರೆ? ಅರ್ಥ ಆಯ್ತಾ ಇಲ್ಲ? ಆದ್ದರಿಂದ ನಾನು ಹುಟ್ಟೋನು ಅಲ್ಲ, ಸಾಯೋನು ಅಲ್ಲ. ಹಾಗೆ ನೋಡೋಕ್ಕೋದ್ರೆ ಈಗಾಗಲೇ ಗೊತ್ತಿದೆ, ಇದು ನಮಗೀಗಾಗಲೇ ಏನೇನು ಗೊತ್ತಿದೆ ಅಂತ ಹೇಳ್ತಾ ಇದ್ದೀನಿ. ಶಂಕರಾಚಾರ್ಯರು ತೋರಿಸ್ಕೊಟ್ಟ ಮೇಲೆ, ಅವ್ರು ತೋರಿಸ್ಕೊಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಮೊದ್ದು ಗೊತ್ತಾಯ್ತಲ್ವಾ? ತೋರಿಸ್ಕೊಟ್ಟ ಮೇಲೂ ಗೊತ್ತಾಗ್ತಾ ಇದ್ರೆ ತುಂಬಾ ಮೊದ್ದು. ಗೊತ್ತಾಯ್ತಾ? ಸ್ಪಷ್ಟವಾಗಿ ತೋರಿಸಿದಾರಲ್ಲ, ನೋಡು ನಿಮಗೆ ಸರಿ ಸಂಬಂಧವೇ ಇಲ್ಲ, ನೀನು ಹುಟ್ಟೋನು ಸಾಯೋನು ಅಲ್ವೇ ಇಲ್ಲ, ನಿನ್ನ ಪಾಡಿಗೆ ನೀನೇ ಇದ್ದರೆ ಆನಂದವಾಗಿದ್ದೇ ಇದೆಯಾ? ಒಂದೇ ಒಂದು ದೋಷ ಏನು, ನಿನಗೆ ಯಾರೊಂದು ಗೊತ್ತಿಲ್ಲ, ನಿನಗೆ ತಿಳ್ಕೊಂಬಿಡು ನೀನು ವಿಷ್ಣು ಅಂತ ತಿಳ್ಕೊಬೇಕಷ್ಟೆ. ಅರ್ಥ ಆಗ್ತಾಯಿದೆಯಾ? ಆದ್ದರಿಂದ ಇವಾಗ ಶಾಸ್ತ್ರದ ಉದ್ದೇಶ ಏನು, ಉದ್ದೇಶ ಏನು, ಏನು ತಿಳಿಸ್ಕೊಡುತ್ತೆ ಅಂದರೆ ಆ ವಿಷಯ, ವಿಷಯ ಏನು ಅಂದರೆ ಬ್ರಹ್ಮವೇ ವಿಷಯ, ಇದಕ್ಕೆ ಮಹಾವಿಷ್ಣುವೇ ವಿಷಯ. ಇದನ್ನು ತಿಳ್ಕೊಳ್ತಾ ಇರೋ ನಾನು, ಆದರೆ ಈ ಮಹಾವಿಷ್ಣುವನ್ನು ನಾನೇ ಅಂತ ತಿಳ್ಕೋಬೇಕು. ತಿಳ್ಕೊಂಡ್ಬಿಟ್ರೆ ಪ್ರಯೋಜನ ಏನ್ರಿ? ಪ್ರಯೋಜನವೇ, ಆಮೇಲೆ ಆನಂದವೇ ಆನಂದ, ಸಮಸ್ಯೆನೇ ಇಲ್ಲ. ಆಮೇಲೆ ಮುಗ್ದೋಯ್ತು ಎಲ್ಲ, ಪೂರ್ತಿ ಪೂರ್ತಿ ಹೊರಟೋಯ್ತು, ಆಮೇಲೆ ಆನಂದವೇ, ಅದು ಪ್ರಯೋಜನ. ಈ ಪ್ರಯೋಜನವನ್ನೇ ಮೋಕ್ಷ ಅನ್ನೋದು. ಮೋಕ್ಷ ಅಂದ್ರೆ ಏನು ಗೊತ್ತೇನೋ, ನಾನು ಯಾವಾಗಲೂ ಆನಂದ ಸ್ವರೂಪನೇ, ನನಗೆ ದುಃಖ ಅನ್ನೋದು ಇಲ್ಲ, ನಾನು ಹುಟ್ಟೋನು ಸಾಯೋನು ಅಲ್ವೇ ಇಲ್ಲ, ನನಗೆ ಶರೀರವೂ ಇಲ್ಲ ಏನೂ ಇಲ್ಲ, ನಾನೇ ಮಹಾವಿಷ್ಣು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಮೋಕ್ಷ. ವಿಷಯ ಆಯಿತು, ಪ್ರಯೋಜನ ಆಯಿತು. ಗೊತ್ತಾಯ್ತಾ? ಈ ವಿಷಯವನ್ನು ತಿಳ್ಕೊಂಡ್ರೆ ಪ್ರಯೋಜನ ಇದು. ಆ ಪ್ರಶ್ನೆ ಬರುತ್ತೆ, ಈ ಪ್ರಯೋಜನ ಬೇಕಾ ನಿಮಗೆ? ಬೇಕು. ಹಾಗಿದ್ದೀರ ಧ್ಯಾನ ಮಾಡಿ. ನೋಡಿ, ತಿಳ್ಕೊಳ್ಳೋದ್ರಿಂದ ಮೋಕ್ಷ ಹೇಗೆ ಸಿಕ್ಕುತ್ತೆ ನನಗೆ ಅಂದರೆ, ಅದಕ್ಕೆ ಸಂಬಂಧ ಅಂತಾರೆ. ನಾನಿವಾಗ ನಾನ್ಯಾರು ಅಂತ ಗೊತ್ತಿಲ್ಲದೆ ಶರೀರ ನಾನು ಅಂತ ತಿಳ್ಕೊಂಡಿರೋದ್ರಿಂದ, ಮಿಥ್ಯಾಜ್ಞಾನ ಇರೋದರಿಂದ ನಾನು ಕಷ್ಟದಲ್ಲಿದ್ದೀನಿ. ನಾನು ಮಹಾವಿಷ್ಣುವೆ ಅಂತ ತಿಳ್ಕೊಂಡ್ಬಿಟ್ರೆ ಹೊರಟೇ ಹೋಯ್ತು. ಆದ್ದರಿಂದ ನಾನು ಮಹಾವಿಷ್ಣು ಅಂತ ತಿಳ್ಕೊಳ್ಳೋದೇ ನನಗೂ ಮೋಕ್ಷಕ್ಕೂ ಇರೋ ಸಂಬಂಧ. ನೋಡಿ ಇನ್ನೊಂದ್ಸಲ, ಮೋಕ್ಷ ಅಂದ್ರೇನು? ನಾನು ಯಾವಾಗಲೂ ಆನಂದವಾಗಿರೋದು. ಯಾವಾಗಿರ್ತೀನಿ? ನಾನು ವಿಷ್ಣು ಅಂತ ತಿಳ್ಕೊಂಡ್ರೆ ಇರ್ತೀನಿ. ಆದರೆ ನಾನು ವಿಷ್ಣು ಅಂತ ತಿಳ್ಕೊಳ್ಳೋದೆ ನನಗೂ ಮೋಕ್ಷಕ್ಕೂ ಸಂಬಂಧ. ತಿಳ್ಕೊಂಡು ಕೂಡಲೇ ಮೋಕ್ಷ ಸಿಕ್ತು. ಗೊತ್ತಾಯ್ತಾ? ನಾನು ಇದು ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾನು ನೀನು ಅದು ಇದು ಎಲ್ಲ ಇದೆ. ನಾನು ಮಹಾವಿಷ್ಣು ಅಂತ ತಿಳ್ಕೊಂಡ್ಮೇಲೆ ನಾನೊಬ್ಬನೇ ಇರೋದು, ಆಮೇಲೆ ಏನು ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ ಅಂದ್ರೆ ಎಲ್ಲ ಎಲ್ಲೋಯ್ತು? ಛೇ, ಎಲ್ಲ ಏನೇನಿದೆ ಅವೆಲ್ಲ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ, ಆದರೆ ನೀನು ಅದ್ರ ಜೊತೆ ಸಂಬಂಧ ಇಟ್ಕೊಂಡಿಲ್ಲ. ಹಾಗಾದ್ರೆ ವಿಷ್ಣುಗೂ ಜಗತ್ತಿಗೂ ಏನು ಸಂಬಂಧ? ಇದೆಲ್ಲ ಪ್ರಶ್ನೆಗಳು ಆಮೇಲೆಲ್ಲ ನಿಧಾನವಾಗಿ ಗೊತ್ತಾಗುತ್ತೆ.
ಏನು ಗೊತ್ತಾಗುತ್ತೆ ಇವಾಗ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ಇಲ್ಲಿ, ನಾನು ಯಾರು ಅಂತ ತಿಳ್ಕೊಂಡ್ರೆ ನನಗೆ ಮೋಕ್ಷ ಸಿಕ್ಬಿಡ್ತೆ, ಅದು ಸಂಬಂಧವಾಯಿತು, ಪ್ರಯೋಜನ ಸಿಕ್ಬಿಡ್ತೆ. ಇವಾಗ ಏನು ತಿಳ್ಕೊಂಡಿದ್ದೀನಿ, ನಾನು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೀನಿ, ಬೇರೆ ಬೇರೆ ಅಂತ ತಿಳ್ಕೊಂಡಿರೋದ್ರಿಂದ ಈ ದುಃಖ. ಅದಾಯ್ತಾ? ಆದ್ದರಿಂದ ಈ ದುಃಖವನ್ನು ಕಳ್ಕೊಳ್ಬೇಕಾಗಿದ್ದರೆ ನಾನು ಇದನ್ನು ತಿಳ್ಕೊಳ್ಬೇಕು. ಇವಾಗ ಹಾಗಿದ್ದರೆ ನಾವು 2 ತಿಂಗಳು ತಪ್ಪದೇ ಬರ್ತೀವಿ, 2 ತಿಂಗಳು ಕೊನೆ ಒಳಗೆ ಗ್ಯಾರಂಟಿ ಮೋಕ್ಷ ಸಿಗುತ್ತಾ? ಅಂತ ಕೇಳಿದ್ರೆ ನೋಡಿ, ಪ್ರಾಯ 2 ತಿಂಗಳು ಬೇಕಾಗದೇ ಇರ್ಬೋದು, ಅದು ಬೇರೆ, ಯಾವಾಗ ಬೇಕಾದ್ರೂ ಆಗ್ಬೋದು. ಆದರೆ ಹಾಗೆ ಆಗಲ್ಲ, ತಿಳ್ಕೊಂಡ್ರೂ ಆಗಲ್ಲ. ಅಂದ್ರೇನು? ಶಾಸ್ತ್ರವನ್ನೆಲ್ಲ ತಿಳ್ಕೊಂಡಿದ್ದರೂ ಕೂಡ ಗೊತ್ತಾಯ್ತಾ, ಈ ಪ್ರಯೋಜನ ಸಿಕ್ಕಲ್ಲ. ಹೇಗೆ ಅಂತ ಹೇಳ್ತೀನಿ ನೋಡಿ, ನಿಮಗೀಗ ಆಗಲೇ ಏನೇನು ಗೊತ್ತಿದೆ, ಶರೀರಕ್ಕಿಂತ ನಾನು ಬೇರೆ ಅಂತ ಗೊತ್ತಿದೆಯೋ ಇಲ್ವಾ? ಗೊತ್ತಾಯ್ತೋ ಇಲ್ವಾ? ತಿಳಿಸಿರೋದ್ರಿಂದ ಇವಾಗ ಗೊತ್ತಾಗಿದ್ದರಿಂದ ನಾನು ಶರೀರಕ್ಕಿಂತ ಬೇರೆ ಅಂತ ಬಂದ್ಬಿಡ್ತಾ ಭಾವನೆ, ಶರೀರ ಜೊತೆ ಸಂಬಂಧ ಬಿಡೋಕ್ಕಾಯ್ತಾ? ಸರಿ, ನಿನ್ನ ಪಾಡಿಗೆ ನೀನೇ ಇದ್ರೆ ಸುಖವಾಗಿದ್ದೇ ಇದೆಯಾ ಅಂತ ಗೊತ್ತಾಯ್ತೋ ಇಲ್ಲೋ? ಸರಿ, ಗೊತ್ತಾಗಿದೆ, ಹಾಗಾದ್ರೆ ಸುಮ್ಮನೆ ಇರು, ಇದೆಲ್ಲ ಬಿಟ್ಬಿಡು ಅಂದ್ರೆ ಬಿಡೋಕ್ಕಾಗುತ್ತಾ? ಬಿಡೋಕ್ಕಾಗುತ್ತೇನಪ್ಪ ಯಾರಾದರೂ? ಅಲ್ಲಿ ಏನಾಯಿತು? ನಾನೊಬ್ಬನೇ ಇದ್ದರೆ ಸುಖವಾಗಿರ್ತೀನಿ ಅನ್ನೋ ವಾಕ್ಯ ಅರ್ಥವಾಗುತ್ತೆ, ಆದರೆ ಆ ಇನ್ನೊಂದು ಬಿಡೋಕ್ಕೆ ನನ್ನ ಕೈಲಾಗಲ್ಲ. ಅದು ಇನ್ನೊಂದು ಬಿಟ್ಟೊರ್ತು ಇದು ಸಿಕ್ಕೋಲ್ಲ. ನಿಮ್ಗೆ ಗೊತ್ತಾಗ್ತಾ ಇದೆಯಾ ಹೇಗಿದೆ ಅಂತ? ಆ ಇನ್ನೊಂದು ಅನ್ನೋದು ಬಿಟ್ಟರೇನೆ ಈ ಸುಖ ಸಿಗೋದು. ಆದ್ದರಿಂದ ಶಾಸ್ತ್ರ ಗೊತ್ತಾದರೂ ಕೂಡ ನನಗೆ ಆ ಸುಖ ಸಿಕ್ಕದೇ ಇರೋದಕ್ಕೆ ಕಾರಣ ಏನು ಅಂದರೆ, ನನಗೆ ಬುದ್ಧಿನಲ್ಲಿ ತಿಳ್ಕೊಂಡಿದ್ದರೂ ಕೂಡ ಅದನ್ನು ಪೂರ್ತಿ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲ. ಗೊತ್ತಾಯ್ತಲ್ಲ? ಇವಾಗ ನೋಡಿ, ಇವಾಗ ನಾನು ಏರೋಪ್ಲೇನ್ ಶಾಸ್ತ್ರ ಎಲ್ಲ ಕಲ್ತ್ಕೊಂಡಿರಿ, ಹೀಗೆ ಹಾಕಬೇಕು ಹಾಗಾಗಬೇಕು, ಹೀಗಾಗುತ್ತೆ ಹೀಗಾಗುತ್ತೆ ಹಾಗಾಗುತ್ತೆ, ವಿಂಗ್ ಹೀಗಿದ್ರೆ ಹೀಗೆ ಹೋಗುತ್ತೆ ಹಾಗೋಗುತ್ತೆ, ಎಲ್ಲ ಅರ್ಥ ಮಾಡ್ಕೊಂಬಿಟ್ಟೆ, ಪ್ಲೇನ್ ಬಿಡೋಕ್ಕೆ ಬರುತ್ತಾ? ಮೋಟರ್ ಸೈಕಲ್ ಎಲ್ಲ ತಿಳ್ಕೊಂಬಿಟ್ರೆ ಡ್ರೈವ್ ಮಾಡೋಕ್ಕೆ ಬರುತ್ತಾ? ಬರಲ್ವಲ್ಲ. ಅಂದರೆ ಏನು, ಸುಮ್ಮನೆ ತಿಳ್ಕೊಳ್ಳೋದ್ರಿಂದ ಎಲ್ಲೂ ಕೆಲಸ ಆಗಲ್ಲ. ತಿಳ್ಕೊಂಡು ಆದಮೇಲೆ ಅಭ್ಯಾಸ ಮಾಡಬೇಕೋ ಇಲ್ವೋ? ತಿಳ್ಕೊಂಡು ಆದಮೇಲೆ ಮೋಟರ್ ಸೈಕಲ್ ಆಗಲಿ ಸೈಕಲ್ ಆಗಲಿ ಅಭ್ಯಾಸ ಮಾಡಲೇಬೇಕು. ಸೈಕಲ್ ಕೂಡ ಅಭ್ಯಾಸ ಮಾಡಿದ್ರೆ ಬರೋದು, ಇಲ್ಲದ್ರೆ ಸೈಕಲ್ ಓಡಿಸೋಕ್ಕಾಗಲ್ಲ. ಆದ್ದರಿಂದ ಯಾರಾದರೆ ಏನು ಬೇಕೋ ಅದಕ್ಕೆ ಅಧ್ಯಾಸ ಮಾಡಿ ಸಿದ್ಧವಾಗಿದ್ದಾರೋ ಅವ್ರಿಗೆ ಹೇಳಿದ ಕೂಡಲೇ ಅರ್ಥವಾಗುತ್ತೆ, ಅರ್ಥವಾದ ಮೇಲೆ ಮುಂದುವರ್ಸೋದಕ್ಕೂ ಸಾಧ್ಯವಾಗುತ್ತೆ. ಆದ್ದರಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರಾಗಿ ಬುದ್ಧಿ ಸಾಧಾರಣ ಚೆನ್ನಾಗಿದ್ದರೆ ಸಾಕು, ತುಂಬ ದಡ್ಡರಾದರೂ ಗೊತ್ತಾಗಲ್ಲ. ಆದರೆ ಸುಮಾರಾಗಿ ಬುದ್ಧಿ ಇದ್ದರೆ ಸಾಕು, ತುಂಬ ದೊಡ್ಡ ಪಂಡಿತರಾಗಿರಬೇಕು ಅಂತೇನಿಲ್ಲ, ಖಂಡಿತವಾಗಲೂ ಇಲ್ಲ, ಸಾಧಾರಣ ಜನಗಳು ಚೆನ್ನಾಗಿ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡೋದಕ್ಕೆ ಮನಸ್ಸು ಒಪ್ಪಲ್ಲ. ಇದು ಜೀವನದಲ್ಲಿ ಬರುತ್ತೆ ಅನುಭವಗಳು. ಇವಾಗ ನೋಡಿ, ಒಬ್ಬ ಕುಡಿತಾ ಇದ್ದಾನೆ, ಎಲ್ಲ ಬೀಳ್ತಾನೆ, ಮೋರಿಲಿ ಬೀಳ್ತಾನೆ,
ಫ್ರ್ಯಾಕ್ಚರ್ ಆಗಿದೆ, ಬೈಸ್ಕೋತಾನೆ, ಎಲ್ಲರೂ ಉಗಿತಾ ಇರ್ತಾರೆ, ಇಷ್ಟಾದರೂ ಕುಡಿಯೋದು ನನ್ನ ಕೈಲಿ ಬಿಡೋಕ್ಕಾಗಲ್ಲ ಅಂತಾನೂ ಇಲ್ಲ. ಅವ್ನಿಗೆ ಗೊತ್ತಿದೆ, ಅಯ್ಯೋ ಕುಡಿತೀನಿ ರೀ, ಬಿಡಬೇಕು ಅಂತ ನನ್ನ ಕೈ ಬಿಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರಲ್ಲಪ್ಪ. ಹಾಗೇ ಇಲ್ಲೂ ಕೂಡ ದೇಹದ ಮೇಲೆ ವಸ್ತುಗಳ ಮೇಲೆ ವಿಪರೀತ ಅಭಿಮಾನ ಇರುತ್ತೆ. ನೋಡಿ ಅಭಿಮಾನ ಹೇಗೆ ಬರುತ್ತೆ, ಇನ್ನು ಯಾವನಿಗಾದ್ರೂ ಒಬ್ಬನಿಗೆ ಗಂಡಸ್ಗೆ ನೀನು ಗಂಡಸಲ್ಲ ಅಂತ ಹೇಳಿ ಸಿಟ್ಟು ಬರುತ್ತೆ, ಹೆಂಗಸ್ ನೀನು ಹೆಂಗಸಲ್ಲ ಅಂದರೆ ಸಿಟ್ಟು ಬರುತ್ತೆ. ಗೊತ್ತಾಯ್ತಾ, ಇದಕ್ಕಿಂತ ಜಾಸ್ತಿ ಸಿಟ್ಟು ಬರುತ್ತೆ ಯಾವಾಗ ಗೊತ್ತಾ, ನೀನು ನೋಡೋದಕ್ಕೆ ಸುಂದರವಾಗಿದೆಯಾ, ಸ್ವಲ್ಪ ಬುದ್ಧಿ ಇಲ್ಲ ನಿನಗೆ ಅಂದರೆ ಕೋಪ ಬರುತ್ತೋ ಇಲ್ಲೋ, ಬರ್ತೋ ಇಲ್ಲಪ್ಪ. ಸುಂದರವಾಗಿದೆ, ನೀ ಬುದ್ಧಿವಂತ ಸುಂದರವಾಗೂ ಇದೆಯಾ ಅಂತಂದರೆ ತುಂಬಾ ಖುಷಿ ಆಗೋಗುತ್ತೆ. ಗೊತ್ತಾಯ್ತಾ, ಭಾಳ ನೋಡೋಕೆ ಭಾಳ ಚೆನ್ನಾಗಿದೆಯಾ, ಏನು ಸ್ವಲ್ಪ ಬುದ್ಧಿ ಇಲ್ಲ ಅಂದರೆ ತುಂಬ ಸಿಟ್ಟು ಬರ್ತಾ ಇಲ್ಲ. ಅಲ್ಲಿಗೇನೋ ಶರೀರ ಸುಂದರವಾಗಿದೆ ಅನ್ನೋದಕ್ಕಿಂತ ಬುದ್ಧಿ ಚೆನ್ನಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅಭಿಮಾನ. ಯಾಕೆ, ನನಗೆ ಬುದ್ಧಿ ಹತ್ತಿರ ಇದೆ ನೋಡಿ, ಶರೀರ ದೂರ ಇದೆ ಬುದ್ಧಿ ಹತ್ತಿರ ಇದೆ. ನಿದ್ದೆ ಮಾಡಿದ್ಮೇಲೂ ಬುದ್ಧಿ ಸಂಬಂಧ ಇದ್ದೇ ಇರುತ್ತೆ. ನಿದ್ದೆ ಮಾಡಿದ್ಮೇಲೆ ಬುದ್ಧಿ ಸಂಬಂಧ ಇರುತ್ತಲ್ಲ, ಸ್ವಪ್ನ ಬರುತ್ತಲ್ಲ, ಅದಕ್ಕೋಸ್ಕರ ಬುದ್ಧಿ ಜೊತೆ ಸಂಬಂಧ ಜಾಸ್ತಿ. ಅದು ಚೆನ್ನಾಗಿದೆ ಅಂದರೆ ಖುಷಿ, ತುಂಬ ಖುಷಿ. ಲೇ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ಯಾ ಫಸ್ಟ್ ಕ್ಲಾಸ್ ಬುದ್ಧಿ ಇದೆ ಅಂದರೆ ಚೆನ್ನಾಗಿದೆ ಆದರೆ ಅಷ್ಟು ಹೊತ್ಬಿಟ್ರಿ ಪರವಾಗಿಲ್ಲ ಅಂತಾರೆ. ಹೌದಾ ಅಲ್ಲಪ್ಪ. ಆದ್ದರಿಂದ ಈ ರೀತಿ ಶರೀರದ ಮೇಲೆ, ಬುದ್ಧಿ ಮೇಲೆ, ಇಂದ್ರಿಯಗಳ ಮೇಲೆ ತುಂಬ ಅಭಿಮಾನ ಇರೋದರಿಂದ ನಾವು ಶಾಸ್ತ್ರವನ್ನು ತಿಳ್ಕೊಂಡಿದ್ರು ಸಾಧನೆ ಮಾಡೋದಕ್ಕೆ ಕಷ್ಟವಾಗುತ್ತೆ. ಆದ್ದರಿಂದ ಪ್ರಶ್ನೆ ಬರೋದಿದು, ಏನು ಗೊತ್ತಾ ಪ್ರಶ್ನೆ, ಯಾರಿಗೆ ಅರ್ಥವಾಗುತ್ತೆ, ಅರ್ಥವಾದ ಮೇಲೆ ನಿಜವಾಗ್ಲೂ ಮುಂದಕ್ಕೂ ಹೋಗ್ಬೋದು ಅಂತ ಯಾರಿಗೆ ಆಗುತ್ತೆ, ಯಾರು ಸಾಧ್ಯವಾಗುತ್ತೋ ಅವನ ಅಧಿಕಾರಿ ಅಂತ. ಅಧಿಕಾರಿ ಅಂದರೆ ಏನು ಗೊತ್ತೇನೋ, ಯೋಗ್ಯತೆ ಅಂತ. ಅಧಿಕಾರ ಅಂದರೆ ಯೋಗ್ಯತೆ. ಇವಾಗ ನೋಡಿ, ಮೋಟರ್ ಸೈಕಲ್ ಅಭ್ಯಾಸ ಮಾಡೋದಕ್ಕೆ ಯಾರಿಗೆ ಯೋಗ್ಯತೆ ಇದೆ ಅಂದರೆ ಸ್ವಲ್ಪ ಕ್ಲಚ್ಚು ಅದು ಇದು ಎಲ್ಲ ತಿಳ್ಕೊಂಡಿರಬೇಕು, ಮತ್ತು ಓ ಮೋಟರ್ ಸೈಕಲ್ ಮೇಲೆ ಕೂತ್ಕೊಂಡು ಮಾಡೋಷ್ಟು ಮಟ್ಟಿಗೆ ವಯಸ್ಸಾಗಿರಬೇಕು, ಅಥವಾ ತುಂಬ ಮುದುಕನಾಗಿದ್ದರೂ ಕಷ್ಟ ಆಗೋದಿಲ್ಲ, ಅದಕ್ಕೊಂದು ಅಧಿಕಾರ ಇದೆಯೋ ಇಲ್ವೋ. ಸಣ್ಣ ಸಣ್ಣ ವಿಷಯ, ಯಾವನು ಸಂಗೀತ ಕಲ್ತ್ಕೋಬೇಕು ಅಂದರೆ ಏನೋ ಒಂದು ಕಂಠ ಒಂದಿಷ್ಟು ಹೊಂದಿರಬೇಕೋ ಇಲ್ಲ, ಅದಕ್ಕೊಂದು ಯೋಗ್ಯತೆ ಇರಬೇಕೋ ಇಲ್ಲ. ಹಾಗೆಯೇ ಮೋಕ್ಷವನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಟ್ಟರೂ ಕೂಡ ನಿಜವಾಗ್ಲೂ ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆ ಇರಬೇಕು, ಅದನ್ನು ಅಧಿಕಾರ ಅಧಿಕಾರ ಅಂತಾರೆ. ಇವಾಗ ನೋಡಿ, ನಾನು ಇಷ್ಟೊತ್ತೂ ನಾಲ್ಕು ವಿಷಯ ಹೇಳಿದ್ದೀನಿ. ಏನಂದರೆ ಶಾಸ್ತ್ರಕ್ಕೆ ಚರ್ಚೆ ಮಾಡೋದಕ್ಕೆ ವಿಷಯ ಏನು ಅಂದರೆ ಮಹಾವಿಷ್ಣು ಬ್ರಹ್ಮ. ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಏನು ಅಂದರೆ ನಿತ್ಯವಾಗಿ ಯಾವಾಗಲೂ ಇರತಕ್ಕಂಥ ಆನಂದ. ಅದೇನದು, ಅವನು ತಿಳ್ಕೊಳ್ಳೋದಕ್ಕೂ ಈ ಮೋಕ್ಷಕ್ಕೂ ಏನು ಸಂಬಂಧ? ಅವನು ತಿಳ್ಕೊಂಡ್ರೆ ಮೋಕ್ಷ ಸಿಗುತ್ತೆ ಅಂದರೆ ಹೇಗೆ ಸಿಕ್ಕತ್ತೆ, ಏನು ಸಂಬಂಧ ಅಂದರೆ ಅವನು ನೀನು ಬೇರೆ ಅಲ್ಲಯ್ಯ, ತಿಳ್ಕೊಳ್ಳೋಕೆ ಮುಂಚೆ ಬೇರೆ, ತಿಳ್ಕೊಂಡಾದ್ಮೇಲೆ ಅವನೇ ನೀನು. ಆದ್ದರಿಂದ ತಿಳ್ಕೊಳ್ಳೋದನ್ನು ಕೂಡಲೇ ನಾನು, ನಾನು ಮಧ್ಯೆ ಇದ್ದೀನಲ್ಲ, ನಾನೇ ಅಡ್ಡ. ಯಾವ ನಾನು ಅಡ್ಡ? ತಿಳ್ಕೊಳ್ಳೋದಕ್ಕೋಸ್ಕರ ನೀನು ನಂಬರ್ ಒನ್, ನಂಬರ್ ಒನ್ ನಾನಿದ್ದೀನಲ್ಲ, ನಂಬರ್ ಒನ್ ನನಗೆ ಗೊತ್ತಿಲ್ಲ ಇವಾಗ,
ನಾನ್ಯಾರು ಅಂತ ಅದನ್ನು ತಿಳ್ಕೊಂಡೆ. ಆಮೇಲೆ ಅದು ನಾನು ಅಂತ ತಿಳ್ಕೊಂಬಿಟ್ರೆ ಮೋಕ್ಷ ಸಿಕ್ಬಿಡ್ತು. ಅಲ್ಲಿಗೆ ಬ್ರಹ್ಮಕ್ಕೂ ಮೋಕ್ಷಕ್ಕೂ ನಡುವೆ ಅಡ್ಡ ಇರೋದು ಯಾರು ಗೊತ್ತೇನೋ? ನಾನೇ ನಾನೇ ಅಡ್ಡ ನನ್ನ ಮೋಕ್ಷಕ್ಕೆ. ಗೊತ್ತಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಅದಕ್ಕೋಸ್ಕರ ಹೇಳಿರೋದು, ನೋಡಪ್ಪ ನಿನ್ನ ಮೋಕ್ಷಕ್ಕೆ ನೀನೇ ಅಡ್ಡ, ನೀನೇ ನಿನ್ನ ನೀನು ತಿಳ್ಕೋಬೇಕು, ನೀನೇ ಉದ್ಧಾರ ಬೇಕು ಆಗೋಗಿರೋದು, ಇನ್ನೊಬ್ಬರಲ್ಲ ನೀನೇ. ಆದ್ದರಿಂದ ನೀನೇ ಸಂಬಂಧ, ಅದನ್ನು ತಿಳ್ಕೊ. ಹಾಗೆ ನನಗೆ ಇವಾಗ ಸಿಕ್ಬಿಡ್ತಾ ಅಂದರೆ ಆಗಲ್ಲ, ಅಧಿಕಾರ ಇರಬೇಕು. ಗೊತ್ತಾ ಏನು ಅಧಿಕಾರ ಇರಬೇಕು ಅಂತ ಪ್ರಶ್ನೆ. ಗೊತ್ತಾ ಏನು ಅಧಿಕಾರ ಇರಬೇಕು ಅಂದರೆ, ಸಂಕ್ಷೇಪವಾಗಿ ಹೇಳ್ತೀನಿ ಕೇಳಿ. ಮೊದಲನೇದು ವೈರಾಗ್ಯ ಇರಬೇಕು. ಗೊತ್ತಾಯ್ತಾ? ವೈರಾಗ್ಯ. ಎರಡನೇದು ವಿವೇಕ. ಗೊತ್ತಾಯ್ತಾ? ಆಮೇಲೆ ಶಮಾಧಿ ಷಟ್ಕ ಸಂಪತ್ತಿ ಅಂತಾರೆ, ಆರು ಗುಣಗಳು. ಆಮೇಲೆ ಮೋಕ್ಷದಲ್ಲಿ ಆಸೆ, ಇಷ್ಟಿರಬೇಕು. ಸಂಕ್ಷೇಪವಾಗಿ ಹೇಳ್ತೀನಿ ಕೇಳಿದ್ರೆ ಏನಪ್ಪ ಅಂದರೆ, ಮೊದಲನೇದು ವೈರಾಗ್ಯ ಅಂತ ಹೇಳಿದೆ. ಯಾತಕ್ಕೆ ಹೇಳ್ತಾ ಇರೋದು? ಅರ್ಥ ಮಾಡಿಕೊಂಡಿರೋದನ್ನು ಕಾರ್ಯಗತ ಮಾಡೋದಕ್ಕೆ ಬೇಕಾಗಿರೋ ಯೋಗ್ಯತೆ, ಅದನ್ನು ಪಡ್ಕೊಳ್ಳೋಕ್ಕೆ. ಅರ್ಥ ಮಾಡ್ಕೊಳ್ಳೋದಕ್ಕಲ್ಲ, ಸಾಧನೆ ಮಾಡೋದಕ್ಕೆ. ಅರ್ಥ ಆಗೋಗುತ್ತೆ. ಇವಾಗ ಮೊದಲನೇದೇನು ವೈರಾಗ್ಯ ಅಂದೆ ನೋಡಿ, ಎಲ್ಲದರಲ್ಲೂ ವೈರಾಗ್ಯ ಇರಬೇಕು. ಯಾವುದೇ ತಗೊಳ್ಳಿ, ನೀವು ಒಬ್ಬ ವಿದ್ಯಾರ್ಥಿ, ಅವನು ಯಾವಾಗಲೂ ಏನೋ ತಿಂತಾ ಇರ್ತಾನೆ, ಸುಮ್ಮನೆ ನಿದ್ದೆ ಮಾಡ್ತಾ ಇರ್ತಾನೆ, ಕೇರಂ ಬೋರ್ಡ್ ಆಡ್ತಾ ಇರ್ತಾನೆ ಅಂದರೆ ಅವ್ನು ವಿದ್ಯೆ ಬರ್ತಾ? ವಿದ್ಯಾತುರಣಾಂ ನಸುಕಂ ನ ನಿದ್ರಾ. ಅವನು ಸುಖ ಬೇಕು ಅಂತಂದರೆ ವಿದ್ಯೆ ಸಿಕ್ಕೋದಿಲ್ಲ, ಕಷ್ಟಪಟ್ಟಿರ್ತಾ ಇರಬೇಕು ಅವನು. ಅದೊಂದು ವೈರಾಗ್ಯ ತಾನೆ. ಹಾಗೇ ನಾನು ಒಳ್ಳೆ ಓ ಮಠಯೋಗಿ ಆಗಬೇಕು, ಆಸನ ಹಾಕಬೇಕು ಅಂದರೆ ಯಾವಾಗಂದ್ರೆ ಅವಾಗ ಏನಾದರೂ ತಿಂತಾ ಇರೋದು ಚೆನ್ನಾಗಿ ಮೈಯಲ್ಲಿ ಬೆಳೆಸ್ಬಿಟ್ಟಿದ್ದರೆ ಅವನು ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸಂಗೀತ ಹೇಳಬೇಕು ಅಂತ ಆಸೆ, ಅವ್ನಿಗೆ ಹೇಳಬೇಕು ಅಂತಂದರೆ ಅವನೇನೋ ಮಜ್ಜಿಗೆ ತಿಂತಾ ಇರೋದೋ ಕುಡಿತಾ ಇರೋದೋ ಮಾಡ್ತಾ ಇರೋ ಯಾಕಂದ್ರೆ ಇದೆ ಆಗುತ್ತಾ? ಆಗೋದಿಲ್ಲ. ಹೌದಾನೆ? ಅಲ್ಲಿಗೆ ಏನು ಸಾಧನೆ ಮಾಡಬೇಕಾಗಿದ್ದರೂ ಹೋಗ್ತಾ ಇರಬೇಕು, ಒಂದು ವೈರಾಗ್ಯ ಬೇಕು ಅದಕ್ಕೆ. ಆದರೆ ಏನೋ ಬೇರೆ ಬೇರೆ ಸಾಧನೆ ಮಾಡುವಾಗ ಒಂದೊಂದು ರೀತಿ ವೈರಾಗ್ಯ ಬೇಕು. ಓದೋವಾಗ ತುಂಬ ಸುಖ ಅದು ನೋಡಬಾರ್ದಪ್ಪ, ಕಷ್ಟಪಟ್ಟು ಓದಬೇಕು. ಗೊತ್ತಾಯ್ತಾ? ಈ ಕಷ್ಟಪಟ್ಟು ಓದೋದು ಅನ್ನೋದು ಶಾಶ್ವತ ಏನಲ್ಲ, ನಾವು ಬದುಕಿರೋವರೆಗೂ ಹಾಗೆ ಮಾಡಬೇಕು ಅಂತೇನಿಲ್ಲ. ಓದೋ ತನಕನಪ್ಪ 22 ವರ್ಷದವರೆಗೆ, ಆಮೇಲೆ ಸುಖವಾಗಿ ಮದುವೆ ಮಾಡ್ಕೊಂಡಿರ್ಬೋದು ಅಂದರೆ ಸರಿಪಡ್ತಾನೆ. ಅಲ್ಲಿಗೆ ಬೇರೆ ಅದಕ್ಕೆಲ್ಲ ಅಂದ್ರೂ ಇಷ್ಟಿಷ್ಟು ಕಾಲ ಅದು ಇದು ಅಂತಿದೆ. ಆದರೆ ಇದಕ್ಕಾಗಲ್ಲ, ಎಲ್ಲದರಲ್ಲೂ ವೈರಾಗ್ಯ, ಸಂಪೂರ್ಣ ವೈರಾಗ್ಯ. ಸ್ವರ್ಗಾದಿಗಳಲ್ಲೂ ಆಸಕ್ತಿ ಇರಬಾರ್ದು, ಮತ್ತು ಈ ಪ್ರಪಂಚದ ಭೋಗದಲ್ಲೂ ಆಸೆ ಇರಬಾರ್ದು, ಯಾವುದಲ್ಲೂ ಆಸೆ ಇರಬಾರ್ದು, ಮೋಕ್ಷದಲ್ಲಿ ಮಟ್ಟಿಗೆ ಆಸಕ್ತಿ ಇರಬೇಕು. ಅದನ್ನು ವೈರಾಗ್ಯ ಇರಬೇಕು. ಹೌದಾ? ಆಮೇಲೆ ಇನ್ನೊಂದೇನು? ವಿವೇಕ. ವಿವೇಕ ಅಂದರೆ ವಿಂಗಡಿಸೋದು ಅಂತ, ವಿಂಗಡಿಸಿ ಬೇರೆ ಬೇರೆ ಅಂತ ತಿಳ್ಕೊಳ್ಳೋದು. ಇವಾಗ ನೋಡಿ, ನಾನು ನೀನು ಬೇರೆ ಬೇರೆ ಅಂತ ಇದೆಯಲ್ಲಪ್ಪ,
ಇವಾಗ ನಾನು ಶರೀರ ಅಂತ ಬೇರೆ ತಾನೇ, ಶರೀರ ನಾನು ಶರೀರಕ್ಕಿಂತ ಬೇರೆ ಅಲ್ವಾ, ನಾನು ಶರೀರಕ್ಕಿಂತ ಬೇರೆ ಅಂತ ಗಮನಕ್ಕೆ ಬರೋದಿಲ್ಲಲ್ಲ. ಸಾಧಾರಣ ಗಮನಕ್ಕೆ ಬರ್ತೇನಪ್ಪ, ಬರೋದಿಲ್ಲ. ಅಂದರೆ ಅದಕ್ಕೇನಾಗಬೇಕು, ಅಯ್ಯೋ ಈ ಶರೀರ ಬೇರೆ ನನಗೆ ಬರ್ತಾ ಇದೆಯಲ್ಲ, ನನಗೆ ಗೊತ್ತಾಗ್ತಾ ಇದೆಯಲ್ಲ, ಮತ್ತು ಅದಕ್ಕೋಸ್ಕರ ಈ ಶರೀರಕ್ಕಿಂತ ಬೇರೆ ಅಂತ ಇಟ್ಕೊಂಡು ತಿಳ್ಕೊಳ್ತಾ ಇಲ್ವಲ್ಲ, ನಾನು ಇದಕ್ಕಿಂತ ಬೇರೆ ಅಂತನ್ನೋದನ್ನು ಅಭ್ಯಾಸ ಮಾಡ್ತಾ ಇರಬೇಕು. ಆವಾಗವಾಗ ಜ್ಞಾಪಕ ಮಾಡ್ಕೋತಾ ಇರಬೇಕು. ಆದ್ದರಿಂದ ನಾನು ಇನ್ನೊಂದು ಅನ್ನೋದನ್ನು ಬಿಡಿಸಿ ತಿಳ್ಕೊತಾ ಇರಬೇಕು. ಈ ನಾನು ಅನ್ನೋದನ್ನು ಆತ್ಮ ಅಂತಾರೆ. ಏನು ಹೇಳಿ? ಆತ್ಮ ಅಂದರೆ ಇವತ್ತೇ ಮೊದಲನೇ ಸಲ ಒಂದೇ ಸಲ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಆತ್ಮ ಅಂದರೆ ಆಕಾಶ ನೋಡಬೇಡಿ, ಆತ್ಮ ಅಂದರೆ ಸುಷುಪ್ತಿನಲ್ಲಿ ಇರೋ ನಂಬರ್ ಒನ್ ಆತ್ಮ ಹೇಳಿದ್ನಲ್ಲ, ನಂಬರ್ ಒನ್ನು ಅವನೇ. ಆತ್ಮ ಅಂದ್ರೇ ಏನು, ಸುಷುಪ್ತಿನಲ್ಲಿರೋನಿಗೆ ಆತ್ಮ ಅಂತ ಹೇಳೋದು. ಅರ್ಥ ಆಯ್ತಾ ಇದೆಯಾ? ನೀವು ಪೂರ್ತಿ ಎರಡು ತಿಂಗಳು ಮರಿಲೇಬಾರ್ದು, ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರ್ಬೇಕಿದ್ದ. ಯಾಕೆಂದರೆ ಆತ್ಮ ಅಂದ್ರೆ ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದನೇ ತುಂಬ ಸುಮ್ಮನೆ ಖಾಲಿ ಚರ್ಚೆಗಳು ಮಾಡ್ತಾ ಇರ್ತಾರೆ, ಗೊತ್ತಿರೋದೇ ಇಲ್ಲ, ಗೊತ್ತಾಯ್ತಲ್ಲ. ಆದ್ದರಿಂದ ಇವನು ಆತ್ಮ, ಇವನಿಗಿಂತ ಬೇರೆ ಇರೋದೆಲ್ಲ ಅನಾತ್ಮ, ಆತ್ಮನಲ್ಲದ್ದು. ಆದ್ದರಿಂದ ಅದು ಅನಾತ್ಮ ನಾನು ಆತ್ಮ ಅಂತ ವಿಂಗಡಿಸಿ ತಿಳ್ಕೊಳ್ತಾ ಇರಬೇಕು. ಇದಕ್ಕೆ ಆತ್ಮ ಅನಾತ್ಮ ವಿವೇಕ ಅಂತಾರೆ. ಗೊತ್ತಾಯ್ತೇನಪ್ಪ? ಇನ್ನಿದೆ, ಇನ್ನು ಮುಂದಕ್ಕೂ ನಾಳೆ ಹೇಳ್ತೀನಿ. ಇವತ್ತು ನಿಮಿಷ ಹೇಳಿದ್ದಿದೆಯಲ್ಲ, ಇದಕ್ಕೆ ಅನುಬಂಧ ಚತುಷ್ಟಯ ಅಂತಾರೆ. ಅನುಬಂಧ ಚತುಷ್ಟಯ, ಅನುಬಂಧ ಚತುಷ್ಟಯ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಇವಾಗ ನಾನೇನು ಹೇಳಿದೆ, ವಿಷಯ ಹೇಳಿ, ಪ್ರಯೋಜನ, ಸಂಬಂಧ, ಅಧಿಕಾರ, ಹೇಳ್ತಾನೆ. ಈ ನಾಲ್ಕೂ ಅರ್ಥವಾದ ಮೇಲೆ ನನಗನ್ಸುತ್ತೆ, ಓ ಇಲ್ಲಪ್ಪ ನಾನು ಈ ಪ್ರಯತ್ನ ಪಡ್ತೀನಿ, ನನಗೆ ಇಷ್ಟವಾಗಿದೆ, ನಾನು ತಿಳ್ಕೊಬೇಕು ಅಂತ ಆಸೆ ಅಂತಂದರೆ ಅವಾಗ ನನ್ನ ಅಧಿಕಾರ ಇದೆ ಅಂತ ಅರ್ಥ. ಅವಾಗೇನಾಗುತ್ತೆ, ಈ ನಾಲ್ಕು ವಿಷಯಗಳು ಮುಂಚೆ ನಾನು ಹೇಳ್ಬಿಡ್ಬೇಕು ನಿಮಗೆ. ಅದಕ್ಕೆ ಇವತ್ತು ಪೂರ್ತಿ ಒಂದು ಕಾಲು ಗಂಟೆ ನಾನು ಅದೇ ಹೇಳಿರೋದು. ಆದ್ದರಿಂದ ನೀನು ಈ ನಾಲ್ಕು ವಿಷಯಗಳನ್ನು ತಿಳ್ಕೊಂಡ್ಮೇಲೆ ಏನಿಸುತ್ತೆ, ಓ ಚೆನ್ನಾಗಿದೆಯಪ್ಪ, ಖಂಡಿತ ಬರಬೇಕು, ತಿಳ್ಕೊಬೇಕು, ತಿಳ್ಕೊಂಡ್ರೆ ತುಂಬ ಲಾಭ ಆಗುತ್ತೆ ಅಂತ ಮನಸ್ಸಿಗೆ ಬರುತ್ತೆ. ಅನು ಅಂದರೆ ತಿಳ್ಕೊಂಡು ಆದಮೇಲೆ ಅನು ಬದ್ನಾತಿ, ನನ್ನನ್ನು ಇಲ್ಲಿಗೆ ಬರಬೇಕು, ಇದನ್ನು ಕೇಳಬೇಕು ಅಂತ ಅನಿಸುತ್ತೆ. ಆದ್ದರಿಂದ ಈ ನಾಲ್ಕು ವಿಷಯಗಳನ್ನ ಅನುಬಂಧ ಚತುಷ್ಟಯ ಅಂತಾರೆ. ಏನು ಹೇಳಿ, ಗೊತ್ತಾಯ್ತಾ? ಈ ಅನುಬಂಧ ಚತುಷ್ಟಯ ಅನ್ನೋದನ್ನೇ ಇಲ್ಲಿ ಮೂರು ನಾಲ್ಕು ಪೇಜ್ಗಳು ಬರೆದಿದೆ ಅಲ್ಲ ವೇದಾಂತ ಪರ್ವದ. ನೀವು ನೋಡಿದ್ರೆ ಟೆಕ್ಸ್ಟ್ ಬುಕ್ ಅದು, ಅದನ್ನು ನೀವು ಇಟ್ಕೊಂಡಿದ್ದರೆ ಆಮೇಲೆ ಮನೆಯಲ್ಲಿ ಓದ್ಕೋಬೋದು, ಪ್ರಶ್ನೆಗಳು ಸಂಶಯಗಳು ಬಂದರೆ ಕೇಳ್ತಾ ಇರ್ಬೋದು ಅದನ್ನು. ಗೊತ್ತಾಯ್ತಲ್ಲ? ಇಷ್ಟಿದೆ, ಇವತ್ತು ನಿಮಿಷ ಸಮಯ ಆಗೋಗಿದೆ, ಇಲ್ಲಿಗೆ ನಿಲ್ಲಿಸ್ತೀನಿ. ನಾಳೆಯಿಂದ ನೀವು ಪ್ರಶ್ನೆಗಳು ಕೇಳ್ತಾ ಇರ್ಬೋದು. ಗೊತ್ತಾಯ್ತಲ್ಲ? ಪ್ರಶ್ನೆಗಳು ಕೇಳೋದಂದರೆ ಜನರಾಗಿ ಮುಂದಕ್ಕೆ ಇನ್ಯಾವುದೋ ಕೇಳಿಬಿಡ್ಬೇಡಿ, ಈವಾಗ ಮಾತಾಡ್ತಾ ಇರೋದಕ್ಕೆ ಸಂಬಂಧ ಇಟ್ಕೊಂಡು ಇಷ್ಟಿದ್ದರೆ ಅಷ್ಟನ್ನೊಟ್ಟು ಕೇಳ್ತಾ ಇರಬೇಕು. ಗೊತ್ತಾಯ್ತಾ? ಹೇಳಿ. ಶ್ರುತಿ ಸ್ಮೃತಿ ಪುರಾಣಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಮಃ ಪಾರ್ವತೀಪತಯೇ. ಬೋಲೋ ಸದ್ಗುರು ಶಂಕರ ಭಗವಾನ್ ಕೀ.